Hi friends, good evening. Welcome back to Raman Tutorials for GK channel. And live share aagta idya, nan voice kelustha idya? Yaradru comment madi. ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ಸಹ ಶುಭ ಸಂಜೆ. ಬಹಳ ದಿನಗಳ ನಂತರ ಒಂದು ಲೈವ್ ಕ್ಲಾಸ್ನ ನಾವು ಮಾಡ್ತಾ ಇದ್ದೀವಿ, ರೈಟ್? ಕ್ಲಾಸಲ್ಲಿ ಇರ್ತಕ್ಕಂಥವ್ರು, ಕ್ಲಾಸ್ಗೆ ಜಾಯ್ನ್ ಆಗಿರೋವಂಥವ್ರು ರಿಪ್ಲೈ ಮಾಡಿ. ಸ್ಕ್ರೀನ್ ಶೇರ್ ಆಗ್ತಿದೆಯಾ? ಕ್ಲಿಯರ್ ಇದೆ ಸರ್. ಆ ಸರ್, ಬಟ್ ಕ್ಲಿಯರ್ ಇಲ್ಲ. ಕ್ಲಿಯರ್ ಇದೆ ಸರ್, ಸ್ಲೋ ಇದೆ. ಹೆಂಗಿದ್ದೀರಿ ಸರ್? ಗುಡ್ ಈವ್ನಿಂಗ್ ಸರ್. ಕ್ಲಿಯರ್ ಇದೆ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ರಿಪ್ಲೈ. ಎಸ್, ನಾನು ಬಹಳ ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ, ಚೆನ್ನಾಗಿ ತಮ್ಮ ಪ್ರಿಪರೇಷನ್ ಅನ್ನ ಎಕ್ಸಾಮ್ಸ್ಗೆ ನಡೆಸ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ರೆ ಅವ್ರಿಗೆ ನಿಮ್ಮ ಗ್ರೂಪ್ಗಳಲ್ಲಿ ಲಿಂಕ್ನ ಶೇರ್ ಮಾಡಿ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ಚಾನಲ್ ಮೇಲೆ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್, ರಾಮನ್ ಟ್ಯುಟೋರಿಯಲ್ಸ್ನ ಮತ್ತೊಂದು ಚಾನಲ್ ಆದಂಥ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಯಾವುದೇ ಕ್ಲಾಸಸ್ ಬಂದರೂ ಸುಲಭವಾಗಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ನೀವು ಕ್ಲಾಸಸ್ನ ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಇಟ್ಸ್ ಕ್ಲಿಯರ್ ನಾವು? ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ಬಹಳ ಚೆನ್ನಾಗಿದ್ದೀನಿ, ತಾವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ತುಂಬ ದಿನ ಆದಮೇಲೆ ವಾಯ್ಸ್ ಕೇಳಿ ತುಂಬ ಸಂತೋಷ ಆಯಿತು ಸರ್. ಥ್ಯಾಂಕ್ ಯು ಮೇಡಮ್, ವೆರಿ ಗುಡ್ ಈವ್ನಿಂಗ್ ಸರ್. ಎಸ್, ಇವತ್ತು ಕ್ಲಾಸ್ ತಗೊಂಡಿದ್ದಕ್ಕೆ 2 to 3 ರೀಸನ್ಸ್. ನೀವು ಎಚ್ ಎಸ್ ಟಿ ಆರ್ ಸಿಲೆಬಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕ್ಲಾರಿಫಿಕೇಶನ್ ತಗೋಬಹುದು. ಸಿಲೆಬಸ್ಸು ನಿಮ್ಮ ಕಡೆ ಮ್ಯಾಕ್ಸಿಮಮ್ ಎಲ್ಲರ ಕಡೆನೂ ಸಹ ಸಿಲೆಬಸ್ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಸಿಲೆಬಸ್ಸು ನಮ್ಮ ಚಾನಲ್ ಮೇಲೂ ಸಹ 2-3 ಟೈಮ್ಸು ಶೇರ್ ಆಗಿದೆ, ರೈಟ್? ಜೊತೆಗೆ ಕ್ಲಾಸಸ್ಸು ರನ್ ಆಗ್ತಾ ಇದೆ, ಬ್ಯಾಚಸ್ಸು, ಇದ್ರ ಬಗ್ಗೆ ಎಲ್ಲ ಮೇಡಮ್ ಮತ್ತೆ ಸರ್ ಹಲವಾರು ಬಾರಿ ನಿಮಗೆ ಮಾಹಿತಿನ ಕೊಟ್ಟಿದ್ದಾರೆ. 2 ಡೇಸ್ ಬ್ಯಾಕು ಸಹ, 2-3 ಡೇಸ್ ಬ್ಯಾಕ್ ಇಂದ ಕಂಟಿನ್ಯೂಸ್ ಆಗಿ ಮೇಡಮ್ ಅವರು ಕ್ಲಾಸ್ ತಗೋತಾ ಇದ್ದಾರೆ, ರೈಟ್? ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ನು ಯಾವಾಗ ಬೇಕಾದರೂ ಆಗುವಂತ ಚಾನ್ಸಸ್ ಇದೆ. ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸು ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ರೆ ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತಿಳಿಸಿ. ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಮೆನ್ಷನ್ ಮಾಡ್ತೀನಿ. 8217670405. ದೆನ್ ಒನ್ ಮೋರ್ ನಂಬರ್, 6361 6361 5 3 6 2 3. ಈ ಒಂದು ನಂಬರ್ನ, ಈ ಎರಡರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ದಾದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಓಕೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸಿಲೆಬಸ್ ಅಂತ ಬಂದಾಗ
ಇಲ್ಲಿ ಟೂ ಪೇಪರ್ಸ್ ಬರುತ್ತೆ, ಪೇಪರ್ ಒನ್ ಮತ್ತೆ ಪೇಪರ್ ಟೂ. ಪೇಪರ್ ಒನ್ ಮತ್ತೆ ಪೇಪರ್ ಟೂ ಪರ್ಟಿಕ್ಯುಲರ್ಲಿ ಪೇಪರ್ ಒನ್ ಅಲ್ಲಿ ಏನೆಲ್ಲ ಬರುತ್ತೆ ಅನ್ನೋದು ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಗೊತ್ತಿದೆ, ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಇತ್ತೀಚಿನ ಎಕ್ಸಾಮ್ಸ್, ಓಕೆ, ಲಾಸ್ಟ್ ಒಂದು 3 to 4 ಎಕ್ಸಾಮ್ಸ್, ನಾನು ಇದನ್ನ ಸ್ಟ್ರೆಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದು ಪಿ ಎಸ್ ಐ ಎಕ್ಸಾಮ್ ಇರ್ಬೋದು, ಪಿ ಸಿ ಎಕ್ಸಾಮ್ ಇರ್ಬೋದು, ಮತ್ತೊಂದು ಸಿ ಟಿ ಐ ಎಕ್ಸಾಮ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಈ ಮೂರು ಎಕ್ಸಾಮ್ಸ್ನ ಪೇಪರ್ ಅನ್ನ ನೀವು ಗಮನಿಸಿದಿರಾ ಅಂತ ಅನ್ಕೊಳ್ತೀನಿ. ಓಕೆ, ಹಲವಾರು ಗ್ರೂಪ್ಗಳಲ್ಲಿ ಶೇರ್ ಆಗಿರುತ್ತೆ. ಇವಾಗ ಪಿ ಸಿ ಎಕ್ಸಾಮ್ ಅಲ್ಲಿ ಸುಮಾರು 33 ಪ್ರಶ್ನೆಗಳು ಸೈನ್ಸ್ ಅಲ್ಲಿ ಬಂದಿದೆ, ಅಂದ್ರೆ ಜನರಲ್ ಸೈನ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಪಿ ಎಸ್ ಎಕ್ಸಾಮ್ ಅಲ್ಲಿ ಸುಮಾರು 17 ಪ್ರಶ್ನೆಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಬಂದಿದೆ. ಸಿ ಟಿ ಎಕ್ಸಾಮ್ ಅಲ್ಲಿ ಸುಮಾರು 19 ಪ್ರಶ್ನೆಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಅನ್ನ ಬಂದಿದೆ. ಅಂದ್ರೆ ಇದನ್ನ ಯಾಕೆ ಇಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ಒಂದು ತಿಳಿಸೋದಕ್ಕೆ ಮೈನ್ ರೀಸನ್, ಜನರಲ್ ಸೈನ್ಸ್ ಏನಿದೆ, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ, ಇದರ ಮೇಲೆ ಹೆಚ್ಚೆಚ್ಚು ಕ್ವಶನ್ಸ್ ಗಳನ್ನ ಇತ್ತೀಚಿನ ದಿನಗಳಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರೋದ್ರಿಂದ, ನೀವು ಮೆಥಡ್ ಪೇಪರ್ಗೆ ಪ್ರಿಪೇರ್ ಆದ್ರೆ ಜನರಲ್ ಅಲ್ಲಿ ಬರ್ತಕ್ಕಂತಹ, ಅಂದ್ರೆ ಜಿ ಕೆ ಪೇಪರ್ ಅಲ್ಲಿ ಬರ್ತಕ್ಕಂತಹ ಮಿನಿಮಮ್ ಅಂದ್ರೆ ಒಂದು 10 to 12 ಕ್ವಶನ್ಸ್ ಆದ್ರೂ ಜನರಲ್ ಸೈನ್ಸ್ ಮೇಲೆ ಕ್ವಶನ್ಸ್, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಸುಲಭವಾಗಿ ನೀವು ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಸೀರೀಸ್ ಆಫ್ ಜನರಲ್ ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿನೂ ಅಷ್ಟೇ, ಮಿನಿಮಮ್ 5 ಇಂದ 12 to 15 ಕ್ವಶನ್ಸ್ ವರೆಗೂ ಏನು ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಸೊ ನೀವು ಏನು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರು ಕೇವಲ ಪೇಪರ್ ಒಂದರಲ್ಲಿ ಸ್ಕೋರ್ ಮಾಡಿದ್ರೆ ಸಾಕಾಗೋದಿಲ್ಲ, ಪೇಪರ್ ಟೂ ಅಲ್ಲಿ ಮಾತ್ರ ಸ್ಕೋರ್ ಮಾಡಿದ್ರೆ ಸಾಕಾಗೋದಿಲ್ಲ, ನಾನು ಕಂಟೆಂಟ್ ಅಲ್ಲಿ ಚೆನ್ನಾಗಿದ್ದೀನಿ, ಪೇಪರ್ ಒನ್ ಅಲ್ಲಿ ಸ್ಕೋರಿಂಗ್ ಆಗ್ತಾ ಇಲ್ಲ ಅಂತ, ನೀವು ಹೆಚ್ಚು ಪೇಪರ್ ಒನ್ ಸಿಲೆಬಸ್ ಏನಿರುತ್ತೆ ಸಿಲೆಬಸ್ ನಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇಲ್ಲ ಪೇಪರ್ ಒನ್ ನಾನು ಚೆನ್ನಾಗಿದ್ದೀನಿ ಸರ್, ಪೇಪರ್ ಟೂ ಕಂಟೆಂಟ್ ಮೇಲೆ ಹೆಚ್ಚು ಇದು ಮಾಡಬೇಕು ಅನ್ನೋದಾದ್ರೆ ಹೆಚ್ಚೆಚ್ಚು ನೀವು ಕಂಟೆಂಟ್ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ಎರಡೂ ಪೇಪರ್ ಅಲ್ಲಿ ಒಳ್ಳೆ ಸ್ಕೋರ್ ಆದಾಗ ಮಾತ್ರ ನಮಗೆ ಏನು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಪಾಸ್ ಆಗೋದಕ್ಕೆ, ಒಂದು ಜಾಬ್ನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ನಂಬರ್ ಆಫ್ ಪೋಸ್ಟ್ ಕಡಿಮೆ ಇರುತ್ತೆ. ಕ್ವಶನ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ರಿಪ್ಲೈ ಮಾಡಿ ಯಾರಾದ್ರು. ಓಕೆ, ಸೊ ಎರಡೂ ಪೇಪರ್ ಅಲ್ಲಿ ಟೋಟಲ್ 100 ಕ್ವಶನ್ಸ್ ಏನಿರುತ್ತೆ, ಟೋಟಲ್ 200 ಕ್ವಶನ್ಸ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದಾಗ ಮಾತ್ರ ನಿಮಗೆ ನೀವು ಅನ್ಕೊಂಡಿರ್ತಕ್ಕಂತಹ ಜಾಬ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಕೇವಲ ಎಚ್ ಎಸ್ ಟಿ ಆರ್ ಮಾತ್ರ ಅಲ್ಲ, ಓಕೆ, ಎಚ್ ಎಸ್ ಟಿ ಆರ್ ಬ್ಯಾಚಸ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ಟಿ ಇ ಟಿ ಮತ್ತೆ ಜಿ ಪಿ ಎಸ್ ಟಿ ಆರ್ ಕ್ಲಾಸಸ್ ಸಹ ರನ್ನಿಂಗ್ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಬೇಕಾದ್ರೆ ಈ ಎರಡು ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ರೈಟ್, ಹಾಗಾದ್ರೆ ಸಿಲೆಬಸ್ ನೋಡೋಣ. ನಾನು ಸಿಲೆಬಸ್ ಅನ್ನ ಒಮ್ಮೆ ಜಸ್ಟ್ ಬೇಗ ಬೇಗ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇನ್ ಬಿಟ್ವೀನ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಓಕೆ, ಇನ್ ಬಿಟ್ವೀನ್ ಏನಾದರೂ ಡೌಟ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಅನ್ನ ಕೇಳ್ಬೋದು. ಇವಾಗ ಸೈನ್ಸ್ ಪಿ ಎಂ ಮೆಥಡ್ ಅಲ್ಲಿ ಫಿಸಿಕ್ಸ್ ನ ನೋಡಿದಾಗ ಮೆಜರ್ಮೆಂಟ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್, ಓಕೆ, ಇದರಲ್ಲಿ ಫಂಡಮೆಂಟಲ್ ಅಂಡ್ ಡಿರೈವ್ಡ್ ಯೂನಿಟ್ಸ್, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್, ಮೆಜರ್ಮೆಂಟ್ಸ್ ಆಫ್ ಲಾಂಗರ್ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ಲೈಕ್ ಸನ್, ಪ್ಲಾನೆಟ್ಸ್, ಮೆಜರ್ಮೆಂಟ್ಸ್ ಆಫ್ ಸ್ಮಾಲ್ ಡಿಸ್ಟೆನ್ಸಸ್ ಲೈಕ್ ಸೈಜ್ ಆಫ್ ಅಟಾಮ್, ಎರರ್ಸ್, ಟೈಪ್ಸ್ ಆಫ್ ಎರರ್, ಸಿಗ್ನಿಫಿಕೆಂಟ್ ಫಿಗರ್ಸ್, ಇವುಗಳ ಬಗ್ಗೆ ನಾವು ತಿಳ್ಕೋಬೇಕು. ಇಲ್ಲಿ ಮಿನಿಮಮ್ ಅಂದ್ರೆ 2 to 3 ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ಬರುತ್ತೆ. ರೈಟ್, ಇನ್ನ ಮ್ಯಾಗ್ನೆಟಿಸಮ್ ಅಂತ ತಗೊಂಡಾಗ,
ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಬಯೋಟ್ ಸಾವರ್ಟ್ಸ್ ಲಾ ಆಂಪಿಯರ್ ಸರ್ಕ್ಯೂಟ್ ಲಾ ದೆನ್ ಸೈಕ್ಲೋಟ್ರಾನ್ ಸೋಲನಾಯ್ಡ್ ಟೊರಾಯ್ಡ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಟೈಪ್ಸ್ ಅಂಡ್ ಎಕ್ಸಾಂಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಈ ಎಲ್ಲ ಕಾನ್ಸೆಪ್ಟ್ಸ್ ನ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲೂ ಸಹ ಅಷ್ಟೇ ಮಿನಿಮಮ್ 2 to 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ 2 to 3 ಕ್ವಶನ್ಸ್ ಈ ಕಾನ್ಸೆಪ್ಟ್ ಮೇಲೆ ರೈಸ್ ಆಗುತ್ತೆ. ಇನ್ನು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ತಗೊಂಡಾಗ ಇಟ್ ಈಸ್ ಎ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂಡ್ ವೆರಿ ಬಿಗ್ ಕಾನ್ಸೆಪ್ಟ್. ಇಲ್ಲಿ ನಾವು 3 to 4 ಕ್ವಶನ್ಸ್ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಲೆಕ್ಟ್ರಿಕ್ ಕರೆಂಟ್, ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ, ಓಮ್ಸ್ ಲಾ, ದೆನ್ ಎಲೆಕ್ಟ್ರಿಕಲ್ ಪವರ್, ಕಾರ್ಬನ್ ರೆಸಿಸ್ಟರ್ಸ್, ಸೆಲ್ ಇಂಟರ್ನಲ್ ರೆಸಿಸ್ಟೆಂಟ್, ಪೊಟೆನ್ಶಿಯಲ್ ಡಿಫರೆನ್ಸ್, EMF, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್, ಕಿರ್ಚಾಫ್ಸ್ ಲಾ, ವೀಟ್ ಸ್ಟೋನ್ ಬ್ರಿಡ್ಜ್, ಪೊಟೆನ್ಶಿಯೋ ಮೀಟರ್, ಮೀಟರ್ ಬ್ರಿಡ್ಜ್, ಈ ಎಲ್ಲ ಕಾನ್ಸೆಪ್ಟ್ಸ್ ನ ಅಂದ್ರೆ ಇಲ್ಲಿ ಫಿಸಿಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಫಿಸಿಕ್ಸ್ ಸಿಲೆಬಸ್ ಎಲ್ಲಿವರೆಗೂ ಕ್ವಶನ್ಸ್ ನ ಕೇಳಬಹುದು ಅಂತಂದ್ರೆ ಓಕೆ 6th to 2 degree ವರೆಗೂ, ಮ್ಯಾಕ್ಸಿಮಮ್ ಡಿಗ್ರಿ ವರೆಗೂ ಕಾನ್ಸೆಪ್ಟ್ ನ ನಾವು ತಿಳ್ಕೊಂಡಿರ್ಬೇಕು. ಅದರಲ್ಲಿ ಹೆಚ್ಚಾಗಿ ಎಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂದ್ರೆ 8th to 12th ಸ್ಟ್ಯಾಂಡರ್ಡ್ ಅಂದ್ರೆ PU ವರೆಗೂ ಹೆಚ್ಚು ಕ್ವಶನ್ಸ್ ರೈಸ್ ಆಗುತ್ತೆ. ಡಿಗ್ರಿಯಲ್ಲಿ ಮಿನಿಮಮ್ ಅಂದ್ರೆ 10 to 20% ಅಂದ್ರೆ ಔಟ್ ಆಫ್ 50 ಕ್ವಶನ್ಸ್ ಅಲ್ಲಿ ನಿಯರ್ ಬೈ 5 to 10 ಕ್ವಶನ್ಸ್ ಡಿಗ್ರಿ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ರಿಮೈನಿಂಗ್ 40 ಕ್ವಶನ್ಸ್ ಇಲ್ಲಿ 8th to 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ ಕವರ್ ಆಗಿರುತ್ತೆ. ಇದು ನಾನು ಹೇಳ್ತಾ ಇರುವಂತದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೋಡಿದಾಗ ನಮ್ಗೆ ಈ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಸೊ ನಾವು 8th ಇಂದ 12th ಸ್ಟ್ಯಾಂಡರ್ಡ್ ವರೆಗೂ, 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಇರ್ತಕ್ಕಂತ ಸಿಲೆಬಸ್ ನ ನಾವು ಚೆನ್ನಾಗಿ ಓದ್ಕೊಂಡಿದ್ದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ಕೋರಿಂಗ್ ನಮ್ಗೆ ಈಸಿ ಆಗುತ್ತೆ. ಇನ್ನು ಡೈನಾಮಿಕ್ಸ್ ಅನದರ್ ವೆರಿ ಇಂಪಾರ್ಟೆಂಟ್ ಅಂಡ್ ಬಿಗ್ ಕಾನ್ಸೆಪ್ಟ್. ಇಲ್ಲಿ ಸ್ಕೇಲಾರ್ಸ್, ವೆಕ್ಟಾರ್ಸ್ ಅಂಡ್ ದ ಎಕ್ಸಾಂಪಲ್ಸ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ಸ್ಪೀಡ್, ವೆಲಾಸಿಟಿ. ಓಕೆ, ಈ ಕಾನ್ಸೆಪ್ಟ್ ಸಿಲೆಬಸ್ ಕಾಪಿ ನಿಮ್ ಕಡೆ ಇದ್ರೆ ಓಕೆ, ಇಲ್ಲಾಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಇಟ್ಕೊಂಡು ಸಿಲೆಬಸ್ ಬೇಸ್ಡ್ ನಾವೇನು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಆ ಕ್ಲಾಸಸ್ ನ ಚೆನ್ನಾಗಿ ವಾಚ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಆ ನೋಟ್ಸ್ ನ ಗ್ಲಾನ್ಸ್ ಮಾಡಬೇಕು. ಜೊತೆಗೆ ನೀವು ನೋಟ್ಸ್ ನ ನಿಮ್ದೇ ಆದಂತ ರೀತಿಯಲ್ಲಿ ನೋಟ್ಸ್ ನ ಪ್ರಿಪೇರ್ ಮಾಡಿಕೊಂಡು ರೆಫರ್ ಮಾಡೋ ಜೊತೆಗೆ ಅವಾಗವಾಗ ರಿವಿಷನ್ ಮಾಡ್ತಾ ಹೋಗ್ಬೇಕು. ಇಷ್ಟೆಲ್ಲ ಆದಾಗ ಮಾತ್ರ ನಾವು ಸಿಲೆಬಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀವಿ. ಇಲ್ಲಿ ಡೈನಾಮಿಕ್ಸ್ ಈ ಕಾನ್ಸೆಪ್ಟ್ ಅಲ್ಲೂ ಸಹ ಮಿನಿಮಮ್ 3 to 4 ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ರೈಟ್. ಇನ್ನ ಗ್ರಾವಿಟೇಷನ್ ಅಂಡ್ ರಾಕೆಟ್ಸ್ ಅಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್, ಇಲ್ಲಿ ಮೀನಿಂಗ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ವೇಟ್, ವೇಟ್ಲೆಸ್ನೆಸ್, ಪ್ರಿನ್ಸಿಪಲ್, ಫ್ಯೂಯಲ್, ಪೇಲೋಡ್, ಡಿಫ್ರೆಂಟ್ ಸ್ಟೇಜಸ್, ಲಾಂಚಿಂಗ್ ಆಫ್ ರಾಕೆಟ್ಸ್, ಎಸ್ಕೇಪ್ ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿ, ಇಸ್ರೋ ಅಂಡ್ ದೇರ್ ಪ್ರೋಗ್ರಾಮ್ಸ್, ಮೂನ್ ಮಿಷನ್, ಈ ಎಲ್ಲ ಕಾನ್ಸೆಪ್ಟ್ಸ್ ನ ನೋಡಿದಾಗ ರೈಟ್. ಸೊ ಇಲ್ಲಿ ಮಿನಿಮಮ್ ಅಂದ್ರೂ ಇಲ್ಲೊಂದು 3 ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನಾವು ಕ್ಲಾಸಸ್ ಅಲ್ಲೂ ಸಹ ಅಷ್ಟೇ, ಯಾವ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಕ್ವಶನ್ಸ್ ಬಂದಿದೆ, ಯಾವ ಟೈಪ್ ಅಲ್ಲಿ ಕ್ವಶನ್ಸ್ ಬರಬಹುದು, ಜೊತೆಗೆ MCQ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಈ ಎಲ್ಲವನ್ನು ಸಹ ನಾವು ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀವಿ. ಕ್ಲಾಸಸ್ ನ ವಾಚ್ ಮಾಡ್ತಾ ಇರೋರಿಗೆ ನಿಮಗೆ ಐಡಿಯಾ ಇರುತ್ತೆ. ಪ್ರತಿ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ಆ ಕ್ಲಾಸ್ ಮೇಲೆ ನಾವು MCQ ಕ್ವಶನ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ ಕಾನ್ಸೆಪ್ಟ್ಸ್ ಮೇಲೆ ಯಾವ ರೀತಿ ಬರಬಹುದು ಅನ್ನೋದು ಒಂದಷ್ಟು ಮಾಡೆಲ್ ಕ್ವಶನ್ಸ್ ನ ನಾವು ಡಿಸ್ಕಸ್ ಮಾಡಿದೀವಿ. ನೀವು ಅದನ್ನ ವಾಚ್ ಮಾಡ್ತಾ ಇರೋರಿಗೆ, ಕ್ಲಾಸಸ್ ಗೆ ಜಾಯ್ನ್ ಆಗಿರೋರಿಗೆ ಅದರ ಮೇಲೆ ನಿಮಗೆ ಐಡಿಯಾ ಇರುತ್ತೆ. ಓಕೆ, ಯಾರು ಜಾಯ್ನ್ ಆಗಿರೋದಿಲ್ಲ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಯಾರಾದರೂ ಜಾಯ್ನ್ ಆಗೋರು ಇಂಟ್ರೆಸ್ಟ್ ಇರೋರಿದ್ರೆ ಆಲ್ರೆಡಿ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ, ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಸರ್, ಐ ಎಮ್ ಸುಮಾ, ಐ ಲೈಕ್ ಯುವರ್ ಪೇಟ್ಲಸ್, ಇಸ್ ದಟ್ ಪ್ರೋಸೆಸ್? ಐ ಲೈಕ್ ಯುವರ್ ಪೇಟ್ಲಸ್, ಹೌ ಇಸ್ ದಟ್ ಪ್ರೋಸೆಸ್, ಕ್ಯಾನ್ ಯು ಟೆಲ್ ಮೀ? ಲೈಕ್ ಟು ಜಾಯ್ನ್ ಯುವರ್ ಪೇಟ್ಲಸ್. ಮೇಡಮ್ ಏನಿಲ್ಲ, ಇಲ್ಲಿ ನಂಬರ್ ಏನು ನಾನು ಆರಂಭದಲ್ಲಿ ಹೇಳಿದೆ, ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, 8176704045, 6361535623. ಈ ಎರಡು ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು
ತಿಳಿಸ್ತಾರೆ ಯಾವ ರೀತಿ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ. ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್. ಥರ್ಮೋಡೈನಾಮಿಕ್ಸ್ ಅಂತ ಬಂದಾಗ ಇಲ್ಲಿ ಹೀಟ್ ಅಂಡ್ ಟೆಂಪರೇಚರ್ ಮೀನಿಂಗ್ ಅಂಡ್ ಡಿಫ್ರೆನ್ಸಸ್, ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಅಂಡ್ ಇಂಟರ್ ಕನ್ವರ್ಷನ್ಸ್, ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್, ಐಸೋಥರ್ಮಲ್, ಅಡಿಯಾಬ್ಯಾಟಿಕ್ ಪ್ರೋಸೆಸ್, ರಿವರ್ಸಿಬಲ್ ಅಂಡ್ ಇರಿವರ್ಸಿಬಲ್ ಪ್ರೋಸೆಸ್, ಹೀಟ್ ಎಂಜಿನ್ಸ್. ಇಲ್ಲಿ ಟೈಪ್ಸ್ ಆಫ್ ಹೀಟ್ ಎಂಜಿನ್ಸ್, ಪೆಟ್ರೋಲ್ ಎಂಜಿನ್ ಅಂಡ್ ಡೀಸೆಲ್ ಎಂಜಿನ್, ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್, ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್, ರೆಫ್ರಿಜರೇಟರ್ ಪ್ರಿನ್ಸಿಪಲ್ ಅಂಡ್ ವರ್ಕಿಂಗ್. ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಇಲ್ಲೂ ಸಹ ನಾವು 2 to 3 marks ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಒನ್ ಮೋರ್ ವೆರಿ ಬಿಗ್ ಕಾನ್ಸೆಪ್ಟ್, ದಟ್ ಈಸ್ ಆಪ್ಟಿಕ್ಸ್. ಇಲ್ಲಿ ನೋಡಿ 3 ಇಂದ 5 marks ವರೆಗೂ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮ್ ಅಲ್ಲಿ. ಪ್ರಾಪರ್ಟೀಸ್ ಆಫ್ ಲೈಟ್, ಮಿರರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ಸ್, ಇಮೇಜ್ ಫಾರ್ಮೇಶನ್, ಮಿರರ್ ಫಾರ್ಮುಲಾ ಅಂಡ್ ದರ್ ಯೂಸಸ್. ನೆಕ್ಸ್ಟ್ ಲೈಕ್ ದಟ್ ಲೆನ್ಸ್, ಇಮೇಜ್ ಫಾರ್ಮೇಶನ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸಸ್ ಅಟ್ ಡಿಫ್ರೆಂಟ್ ಆಬ್ಜೆಕ್ಟ್ ಪೊಸಿಷನ್, ಪವರ್ ಆಫ್ ಲೆನ್ಸ್ ಅಂಡ್ ದರ್ ಯೂಸಸ್, ರಿಫ್ರಾಕ್ಷನ್ ಅಂಡ್ ಡಿಸ್ಪರ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್, ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆಪ್ಟಿಕಲ್ ಫೈಬರ್ಸ್ ಅಂಡ್ ದರ್ ಯೂಸಸ್, ಐಗನ್ಸ್ ವೇವ್ ಥಿಯರಿ, ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ, ನ್ಯೂಟನ್ಸ್ ಕಾರ್ಪಸ್ಕಲ್ ಥಿಯರಿ. ನೋಡಿ ಎಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ. ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ನೋಡಿದಾಗ ಮ್ಯಾಕ್ಸಿಮಮ್ 5 marks, 5 questions ವರೆಗೂ ಆಪ್ಟಿಕ್ಸ್ ಕಾನ್ಸೆಪ್ಟ್ ಅಲ್ಲಿ ನಾವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ, ಇದು ಸಿಂಪಲ್ ಟಾಪಿಕ್, ಆದ್ರೂ ಇದರಲ್ಲಿ ಒಂದು 2 mark ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೀನಿಂಗ್, ಎಕ್ಸಾಂಪಲ್, ಪ್ರಾಪರ್ಟೀಸ್ ಅಂಡ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಇದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ, ಅನದರ್ ಸಿಂಪಲ್ ಕಾನ್ಸೆಪ್ಟ್, ಇದರಲ್ಲಿ ಒಂದು 2 mark ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್, ಇದರಲ್ಲಿ ನಾವು ಮಿನಿಮಮ್ ಅಂದ್ರೆ 3 mark ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್, ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್, ಬಯಾಸ್ ಅಂಡ್ ದೇರ್ ಟೈಪ್ಸ್, ಡೋಪಿಂಗ್, ಡೋಪೆಂಟ್ಸ್, ಪಿ ಎನ್ ಜಂಕ್ಷನ್ ಡಯೋಡ್, ನೆಕ್ಸ್ಟ್ ಫೋಟೋ ಡಯೋಡ್, ಸೋಲಾರ್ ಸೆಲ್, ಝೀನರ್ ಡಯೋಡ್, ಕನ್ಸ್ಟ್ರಕ್ಷನ್ ಆಫ್ ಸಿಂಪಲ್ ಸರ್ಕ್ಯೂಟ್, ಇಲ್ಲಿ ಲಾಜಿಕ್ ಗೇಟ್ಸ್, ಅಂಡ್ ಆರ್ ನಾಟ್, ನಾರ್ ಅಂಡ್ ನ್ಯಾಂಡ್, ರೇಡಿಯೋ ಬ್ರಾಡ್ಕಾಸ್ಟಿಂಗ್, ನೆಕ್ಸ್ಟ್ ಮಾಡ್ಯುಲೇಷನ್ ಇರ್ಬೋದು, ಬ್ಯಾಂಡ್ ವಿಡ್ತ್ ಆಫ್ ಟ್ರಾನ್ಸ್ಮಿಷನ್ ಇರ್ಬೋದು, ಫ್ಯಾಕ್ಸ್, ಮೊಬೈಲ್, ಇಂಟರ್ನೆಟ್ ವರ್ಕಿಂಗ್ ಅಂಡ್ ಅಪ್ಲಿಕೇಶನ್ಸ್. ಈ ಕಾನ್ಸೆಪ್ಟ್ಸ್ ಗಳ ಮೇಲೆ ಒಂದು 3 marks ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಆಸಿಲೇಷನ್ ಅಂಡ್ ವೇವ್ಸ್, ಇಯರ್ ಅನದರ್ ಕಾನ್ಸೆಪ್ಟ್, ಇಲ್ಲೂ ಸಹ 2 to 3 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಪೀರಿಯಾಡಿಕ್ ಮೋಷನ್, ವಿತ್ ಇನ್ ದಟ್ ಡೆಫಿನೇಷನ್ ಆಫ್ ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಏನು, ಔಟ್ ಆಫ್ 50 questions ಫಿಸಿಕ್ಸ್ ಅಲ್ಲಿ, ಔಟ್ ಆಫ್ 50 questions ಫಿಸಿಕ್ಸ್ ಅಲ್ಲಿ ನಿಯರ್ಲಿ 10 questions ಏನಾಗಿರುತ್ತೆ, ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸೊ ಅವುಗಳ ಮೇಲೂ ಸಹ ನಾವು ಫೋಕಸ್ ಮಾಡಬೇಕಾಗತ್ತೆ. ರೈಟ್, ಟ್ರಾನ್ಸ್ಫರ್ ವೇವ್ಸ್, ಲಾಂಗಿಟ್ಯೂಡಿನಲ್ ವೇವ್ಸ್, ನೆಕ್ಸ್ಟ್ ಸೌಂಡ್ ವೇವ್ಸ್, ಎಕೋ, ವೇವ್ ಲೆಂತ್, ಪೀರಿಯಡ್, ನೆಕ್ಸ್ಟ್ ಸೂಪರ್ ಪೊಸಿಷನ್ ಆಫ್ ವೇವ್ಸ್, ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಮಾಡರ್ನ್ ಫಿಸಿಕ್ಸ್, ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಮಿನಿಮಮ್ 3 questions ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಟಾಮ್, ಕಾನ್ಸ್ಟಿಟ್ಯೂಟ್ ಆಫ್ ಅಟಾಮ್ ಅಂಡ್ ದೇರ್ ಪ್ರಾಪರ್ಟೀಸ್, ಅಟಾಮಿಕ್ ನಂಬರ್, ಮಾಸ್ ನಂಬರ್, ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫ್ಯೂಷನ್, ಫ್ಯೂಷನ್ ಅಂಡ್ ದೇರ್ ಅಪ್ಲಿಕೇಶನ್, ಆಲ್ಫಾ ಡಿಕೆ, ಬೀಟಾ ಡಿಕೆ ಅಂಡ್ ಗಾಮಾ ಡಿಕೆ, ಆಫ್ ಲೈಫ್ ಅಂಡ್ ಮೀನ್ ಲೈಫ್ ಪೀರಿಯಡ್, ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್, ಐಸೋಟೋಪ್ಸ್, ಐಸೋಟೋನ್ಸ್, ಐಸೋಬಾರ್ಸ್ ವಿತ್ ದ ಎಕ್ಸಾಂಪಲ್, ಅಟಾಮಿಕ್ ಮಾಡೆಲ್, ರುದರ್ಫೋರ್ಡ್ ಮಾಡೆಲ್, ಬೋರ್ಸ್ ಮಾಡೆಲ್, ಥಾಮ್ಸನ್ ಮಾಡೆಲ್. ಈ ಅಟಾಮಿಕ್ ಮಾಡೆಲ್ಸ್ ಮೇಲೆ ಮಿನಿಮಮ್ 1 question ಇದ್ದೇ ಇರುತ್ತೆ. ಮಾಸ್ ಎನರ್ಜಿ ರಿಲೇಷನ್, ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಅಂಡ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್. ನೆಕ್ಸ್ಟ್ ಯೂನಿವರ್ಸ್ ಅಂತ ಬಂದಾಗ ಜಿಯೋಸೆಂಟ್ರಿಕ್ ಸಿಸ್ಟಮ್, ಸೋಲಾರ್ ಸೆಂಟ್ರಿಕ್ ಸಿಸ್ಟಮ್, ಕಾನ್ಸ್ಟಲೇಷನ್, ಜೊಡಾಯಿಕ್ ಕಾನ್ಸ್ಟಲೇಷನ್ಸ್, ದೆನ್ ಮೂನ್, ಡಿಫ್ರೆಂಟ್ ಫೇಸಸ್ ಆಫ್ ಮೂನ್, ಫಾರ್ಮೇಶನ್ ಆಫ್ ಎಕ್ಲಿಪ್ಸಸ್, ಸೋಲಾರ್ ಸಿಸ್ಟಮ್, ಫ್ಯಾಕ್ಟ್ಸ್ ಅಬೌಟ್ ಸನ್, ಪ್ಲಾಂಟ್ಸ್, ಪ್ಲಾನೆಟ್ಸ್ ಅಂಡ್ ದೇರ್ ಸ್ಯಾಟಲೈಟ್ಸ್, ಆಸ್ಟ್ರಾಯ್ಡ್ ಕಾಮೆಟ್ಸ್, ಅಬಲ್ಸ್ ಲಾ, ಬಿಗ್ ಬ್ಯಾಂಗ್ ಥಿಯರಿ. ಇಲ್ಲೂ ಸಹ ಒಂದು 3 marks ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದಿಷ್ಟು ಫಿಸಿಕ್ಸ್ ಸಿಲೆಬಸ್ ಆಯ್ತು. ಫಾಸ್ಟ್ ಆಗ್ತಾ ಇದೆಯಾ? ಫಾಸ್ಟ್ ಅಂತ ಅನ್ಸಿದ್ರೆ ಹೇಳಿ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ವಾಚ್ ಮಾಡ್ತಾ ಇರೋರು
ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನೀವು ಸಹ ಚಾನಲ್ ಮೇಲೆ ಬರ್ತಕ್ಕಂತಹ ಕ್ಲಾಸಸ್ ನ ಈಸಿಯಾಗಿ ವಾಚ್ ಮಾಡಬಹುದು, ಯಾಕಂದ್ರೆ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಯ್ ಸರ್, ಹಾಯ್ ಸರ್, ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸಸ್. ಇನ್ನು ಮ್ಯಾಥಮೆಟಿಕ್ಸ್ ಸಿಲೆಬಸ್ ನೋಡಿದಾಗ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಲೆವೆಲ್ 8 to 10 ಅಂತ. ಯೂಶುವಲ್ ಆಗಿ ಇಲ್ಲಿವರೆಗೂ ಆಗಿರುವಂಥ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಅಲ್ಲಿ ಔಟ್ ಆಫ್ 50 ಕ್ವಶನ್ಸ್ ಅಪ್ ಟು 45 ಕ್ವಶನ್ಸ್ ಹೈಸ್ಕೂಲ್ ಕಂಟೆಂಟ್ ಮೇಲೆ ಹೆಚ್ಚಾಗಿ ಕ್ವಶನ್ಸ್ ಬಂದಿರೋದು. ಒಂದು 5 to 6 ಕ್ವಶನ್ಸ್ ಮಾತ್ರ ಪಿ ಯು ಲೆವೆಲ್ ಕ್ವಶನ್ಸ್ ಬಂದಿದೆ. ಸೊ ಇದರಿಂದ ನಮಗೆ ಗೊತ್ತಾಗುವಂಥದ್ದು, ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ರೆಫರ್ ಮಾಡಬೇಕಾಗಿರುವಂಥದ್ದು 6th to 10th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ಸ್ ನ ಹೆಚ್ಚು ರೆಫರ್ ಮಾಡಿದ್ದೆ ಆದ್ರೆ ಸ್ಕೋರಿಂಗ್ಗೆ ಬಹಳ ಈಸಿ ಆಗುತ್ತೆ, ಮ್ಯಾಥ್ಸ್ ಸ್ಕೋರಿಂಗ್ಗೆ ಬಹಳ ಈಸಿ ಆಗುತ್ತೆ. ರೈಟ್, ಇಲ್ಲಿ ಮ್ಯಾಥ್ಸ್ ಅಲ್ಲಿ ನಂಬರ್ ಸಿಸ್ಟಮ್, ಸರ್ಡ್ಸ್, ಸೆಟ್ಸ್, ಪ್ರೋಗ್ರೆಷನ್. ನಂಬರ್ ಸಿಸ್ಟಮ್ ಅಂತ ಬಂದಾಗ ಗೊತ್ತಿದೆ ನಿಮಗೆ, ಪ್ಲೇಸ್ ವ್ಯಾಲ್ಯೂ ಇಂದ ಹಿಡಿದು ಎಚ್ ಸಿ ಎಫ್ ಎಲ್ ಸಿ ಎಂ ವರೆಗೂ ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಒಂದು 3 to 4 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರ್ಡ್ಸ್ ಅಂತ ಬಂದಾಗ ಡೆಫಿನೇಷನ್, ಬೇಸಿಕ್ ಆಪರೇಷನ್, ಸಿಂಪ್ಲಿಫಿಕೇಶನ್, ಬೈನೋಮಿಯಲ್ ಸರ್ಡ್ ಅಂಡ್ ರಾಷನಲೈಸೇಷನ್. ಇಲ್ಲಿ 2 to 3 ಮಾರ್ಕ್ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೆಟ್ಸ್ ಅಂತ ಬಂದಾಗ ಪ್ರಾಪರ್ಟೀಸ್, ಟೈಪ್ಸ್ ಆಫ್ ಸೆಟ್ಸ್, ಲಾಸ್, ವೆನ್ ಡಯಾಗ್ರಾಮ್, ಕಾರ್ಡಿನಾಲಿಟಿ ಆಫ್ ಸೆಟ್ಸ್. ಇಲ್ಲಿ ಒಂದು 2 to 3 ಮಾರ್ಕ್ ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಪ್ರೋಗ್ರೆಷನ್ ಸಂಬಂಧ ಬಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಎ ಪಿ ಜಿ ಪಿ ಎಚ್ ಪಿ. ಇತ್ತೀಚಿನ ದಿನಗಳಲ್ಲಿ ಎಚ್ ಪಿ ಮೇಲೆ ಕ್ವಶನ್ಸ್ ಬರ್ತಾ ಇಲ್ಲ, ಓಕೆ. ಎ ಪಿ ಜಿ ಪಿ ಮೇಲೆ ಹೆಚ್ಚು ಕ್ವಶನ್ಸ್ ಬರುತ್ತೆ. ಅಂಡ್ ಮೀನ್, ಅರ್ಥಮೆಟಿಕ್ ಮೀನ್ ಅಂಡ್ ಜೊಮೆಟ್ರಿಕ್ ಮೀನ್. ಇಲ್ಲಿ ನಾವು 3 to 5 ಮಾರ್ಕ್ ಕ್ವಶನ್ಸ್ ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ಯೂನಿಟರಿ ಮೆಥಡ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಬ್ರೋಕರೇಜ್, ಕಮಿಷನ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಇದರಲ್ಲೂ ಸಹ 3 to 4 ಮಾರ್ಕ್ ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್, ಅನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 3 to 4 ಮಾರ್ಕ್ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಕ್ಲಾಸ್ ಇಂಟರ್ವಲ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಪರ್ಮುಟೇಷನ್, ಕಾಂಬಿನೇಷನ್. ಇದರಲ್ಲಿ ಒಂದು 3 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಫಾರ್ಮುಲೆ, ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್, ಫ್ಯಾಕ್ಟೋರಿಯಲ್ ನೊಟೇಷನ್ ಬಗ್ಗೆ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಕ್ವಶನ್ ಪೇಪರ್ ಗ್ಲಾನ್ಸ್ ಮಾಡಬೇಕು ಸ್ನೇಹಿತರೆ, ಹೆಚ್ಚೆಚ್ಚು ನೀವು ಕ್ವಶನ್ ಪೇಪರ್ಸ್ ನ ಗ್ಲಾನ್ಸ್ ಮಾಡಿದಷ್ಟು ನಿಮಗೆ ಯಾವ ರೀತಿ ಕ್ವಶನ್ಸ್ ಬಂದಿದೆ, ಅಷ್ಟು ಸಿಂಪಲ್ ಕ್ವಶನ್ ಸಿಂಪಲ್ ಕ್ವಶನ್ಸ್ ಕೇಳದೇ ಇದ್ರು ಯಾವ ಟೈಪ್ ಕ್ವಶನ್ಸ್ ಬಂದಿದೆ ಆ ಟಾಪಿಕ್ ಮೇಲೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕ್ವಶನ್ ಪೇಪರ್ಸ್ ನ ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡೋಣ, ಒಂದೊಂದೇ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತೀವಿ, ಅವಾಗ ನಿಮಗೊಂದು ಐಡಿಯಾ ಸಿಗುತ್ತೆ. ರೈಟ್, ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನು ಪ್ರಾಬಬಿಲಿಟಿ, ಇದರಲ್ಲಿ ಮೀನಿಂಗ್, ಟೈಪ್ಸ್ ಆಫ್ ಇವೆಂಟ್ಸ್, ಅಡಿಷನಲ್ ರೂಲ್. ಇಲ್ಲಿ ಮ್ಯಾಕ್ಸಿಮಮ್ ಒಂದು 2 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾ, ಇಲ್ಲಿ ಒಂದು 3 to 4 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಬೇಸಿಕ್ ಟರ್ಮ್ಸ್ ಇರಬಹುದು, ಬೇಸಿಕ್ ಆಪರೇಷನ್, ಸ್ಪೆಷಲ್ ಪ್ರಾಡಕ್ಟ್, ಫ್ಯಾಕ್ಟರೈಸೇಷನ್. ಐಡೆಂಟಿಟೀಸ್ ಮೇಲೆ ಹೆಚ್ಚು ಕ್ವಶನ್ಸ್ ಬರುತ್ತೆ, ಕಂಡೀಷನಲ್ ಐಡೆಂಟಿಟೀಸ್ ಮೇಲೆ ಬರುತ್ತೆ, ಸ್ಪೆಷಲ್ ಪ್ರಾಡಕ್ಟ್ಸ್ ಮತ್ತೆ ಎಚ್ ಸಿ ಎಫ್ ಅಂಡ್ ಸಿ ಎಲ್ ಮೇಲೆ ಹೆಚ್ಚು ಕ್ವಶನ್ಸ್ ಬಂದಿದೆ, ಬರುವಂತ ಸಾಧ್ಯತೆಗಳು ಇರದೆ. ನೋಡಿ, ಒಂದು ನೀವು ಈ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಟಿಇಟಿಗೆ ಬಹಳ ಯೂಸ್ ಆಗುತ್ತೆ, ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ಗೂ ಬಹಳ ಯೂಸ್ ಆಗುತ್ತೆ, ಸಿಟಿಇಟಿಗೂ ಸಹ ಬಹಳ ಯೂಸ್ ಆಗುತ್ತೆ. ರೈಟ್, ಸೊ ಸಿಲೆಬಸ್ ಅನ್ನುವಂಥದ್ದನ್ನ ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಹೋದಾಗ ಅದು ಹಲವಾರು ರೀತಿಯಲ್ಲಿ ನಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಇನ್ನು ಪಾಲಿನೋಮಿಯಲ್ಸ್, ಇಲ್ಲೂ ಸಹ ಒಂದು 3 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಜೀರೋಸ್ ಆಫ್ ಪಾಲಿನೋಮಿಯಲ್ಸ್, ಡಿವಿಷನ್ ಆಲ್ಗರಿದಮ್, ರಿಮೈಂಡರ್ ಥಿಯರಮ್ ಅಂಡ್ ಸಿಂಥೆಟಿಕ್ ಡಿವಿಷನ್, ಲೀನಿಯರ್ ಈಕ್ವೇಶನ್ಸ್,
ಸೈಮಲ್ಟೇನಿಯಸ್ ಈಕ್ವೇಶನ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ಇಲ್ಲೂ 2 to 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸ್ಪೋನೆಂಟ್ಸ್ ಲಾಸ್ ಅಂಡ್ ಪ್ರಾಬ್ಲಮ್ಸ್ ಕಂಪಲ್ಸರಿ 2 to 3 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ. ಹೆಚ್ಚು ಅಪ್ಲೈಡ್ ಕ್ವಶನ್ಸ್ ಬರುವಂತ ಒನ್ ಆಫ್ ದಿ ಟಾಪಿಕ್ ಯಾವುದು ಅಂದ್ರೆ ಎಕ್ಸ್ಪೋನೆಂಟ್ಸ್. ಕ್ವಾಡ್ರಾಟಿಕ್ ಈಕ್ವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, 4 to 5 ಮಾರ್ಕ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಡಿಸ್ಕ್ರಿಮಿನೆಂಟ್, ಸಮ್ ಅಂಡ್ ಪ್ರಾಡಕ್ಟ್, ಫಾರ್ಮೇಶನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ಇನ್ನು ವೇರಿಯೇಷನ್ ಅಂತ ಬಂದಾಗ 1 to 2 ಮಾರ್ಕ್ ಕ್ವಶನ್ಸ್. ಇನ್ನು ಜೊಮೆಟ್ರಿ ಬರೋಣ. ಬೇಸಿಕ್ ಜೊಮೆಟ್ರಿಕಲ್ ಐಡಿಯಾಸ್, ಎಕ್ಸಾಮ್ ಪೋಸ್ಟುಲೇಟ್, ಸ್ಟೇಟ್ಮೆಂಟ್ಸ್ ಅಂಡ್ ಥಿಯರಮ್, 2 to 3 ಕ್ವಶನ್ಸ್. ಟ್ರಯಾಂಗಲ್ಸ್ ಅಲ್ಲಿ ಟೈಪ್ಸ್, ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್, ಏರಿಯಾ ಅಂಡ್ ಪೆರಿಮೀಟರ್, ಕಾಂಗ್ರೆಂಟ್ ಅಂಡ್ ಸಿಮಿಲರ್ ಟ್ರಯಾಂಗಲ್ಸ್, ಕನ್ಕರೆಂಟ್ ಲೈನ್ಸ್, ಇಲ್ಲೂ ಸಹ 3 to 4 ಮಾರ್ಕ್ಸ್ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಫೈನಲಿ ಕ್ವಾಡ್ರಲ್ಯಾಟ್ರಲ್ಸ್ ಅಂತ ತಗೊಂಡಾಗ ಮೀನಿಂಗ್, ಟೈಪ್ಸ್, ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್, ಏರಿಯಾ, ಇಲ್ಲಿ 2 to 3 ಮಾರ್ಕ್ ಕ್ವಶನ್ಸ್. ಪಾಲಿಗಾನ್ಸ್, ಮೀನಿಂಗ್, ಟೈಪ್ಸ್, ಪ್ರಾಪರ್ಟೀಸ್, ಥಿಯರಮ್, ಕನ್ಸ್ಟ್ರಕ್ಷನ್, ಅಗೈನ್ ಪ್ರಾಬ್ಲಮ್, 2 to 3 ಮಾರ್ಕ್ ಕ್ವಶನ್ಸ್. ಸರ್ಕಲ್ಸ್ ಅಲ್ಲಿ ಟರ್ಮ್ಸ್ ಅಂಡ್ ದೇರ್ ಮೀನಿಂಗ್, ಸೈಕ್ಲಿಕ್ ಕ್ವಾಡ್ರಲ್ಯಾಟ್ರಲ್ಸ್, ಕ್ವಾಡ್ ಅಂಡ್ ಟ್ಯಾಂಜೆಂಟ್, ಥಿಯರಮ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್, ಏರಿಯಾ ಆಫ್ ಸೆಕ್ಟರ್ ಒಂದು ಇನ್ಕ್ಲೂಡ್ ಆಗಿದೆ. ಇಲ್ಲೂ ಒಂದು 3 ಮಾರ್ಕ್ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೆನ್ಸುರೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, 4 to 5 ಮಾರ್ಕ್ ಕ್ವಶನ್ಸ್ ಬರಬಹುದು. ಸಾಲಿಡ್ ಫಿಗರ್ಸ್, ವಾಲ್ಯೂಮ್ ಆಫ್ ಸಾಲಿಡ್ ಫಿಗರ್ಸ್, ಪ್ಲೇನ್ ಫಿಗರ್ಸ್, ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್. ಟ್ರಿಗ್ನೋಮೆಟ್ರಿ 3 to 4 ಮಾರ್ಕ್ ಕ್ವಶನ್ಸ್. ಕೋಆರ್ಡಿನೇಟ್ 2 ಮಾರ್ಕ್. ಸಿಮಿಟ್ರಿಯಲ್ಲಿ 1 or 2 ಮಾರ್ಕ್. ಮೆಟ್ರಿಸಿಸ್ ಅಲ್ಲೂ ಸಹ ಅಷ್ಟೇ 1 or 2 ಮಾರ್ಕ್ ಕ್ವಶನ್ಸ್ ಬರಬಹುದು. ಇದಿಷ್ಟು ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಸಿಲೆಬಸ್ ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಅಂದ್ರೆ ಪಿ ಎಂ ಮೆಥಡ್ ಅವ್ರದ್ದು ಸಿಲೆಬಸ್ ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸಿಬಿಸೆಡ್ ಸ್ಟೂಡೆಂಟ್ಸ್ ಗೆ ಸಿಲೆಬಸ್ ಇದೆ ಇಲ್ಲ. ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಅಲ್ಲಿ ಸಿಲೆಬಸ್ ಇರುತ್ತೆ. ಅಲ್ಲಿ ಅವ್ರಿಗೆ ಸಿಬಿಸೆಡ್ ಏನಿರ್ತೀರಿ, ನಿಮಗೆ ಸಿಲೆಬಸ್ ಬೇರೆ ಇರುತ್ತೆ. ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್, ಸೈನ್ಸ್ ಅಂಡ್ ಮ್ಯಾಥ್ಸ್ ಎರಡನ್ನೂ ಸಹ ರೆಫರ್ ಮಾಡಬೇಕು. ಆದ್ರೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಅಲ್ಲಿ ಸಿಬಿಸೆಡ್ ಗೆ ಬೇರೆ ಇರುತ್ತೆ. ಸಿಬಿಸೆಡ್ ನೀವು ಕೆಮಿಸ್ಟ್ರಿ ಅಂಡ್ ಬಯೋ, ಕೆಮಿಸ್ಟ್ರಿ ಅಂಡ್ ಬಯೋ ಅಂದ್ರೆ ಬಾಟ್ನಿ ಮತ್ತೆ ಜುವಾಲಜಿ ಕಾನ್ಸೆಪ್ಟ್ಸ್ ನ ರೆಫರ್ ಮಾಡಿದ್ರೆ ಸಾಕು, ನಿಮಗೆ ಮ್ಯಾಥ್ಸ್ ಇರೋದಿಲ್ಲ, ಜೊತೆಗೆ ಫಿಸಿಕ್ಸ್ ಇರೋದಿಲ್ಲ, ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಇರೋದಿಲ್ಲ. ಬಟ್ ಜಿ ಪಿ ಎಸ್ ಟಿ ಆರ್ ಪ್ರಿಪರೇಷನ್ಸ್ ಅಲ್ಲಿ ಏನ್ ತೊಡಗಿದಿರಿ, ನೀವು ಕೆಮಿಸ್ಟ್ರಿ ಬಯೋ ಜೊತೆಗೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಸಹ ನೋಡ್ಕೊಳ್ಳೇಬೇಕು. ಓಕೆ, ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ನಡೆದಿರುವಂತ ಎಕ್ಸಾಮ್ಸ್ ಸಿಲೆಬಸ್ ಪ್ರಕಾರ ನಾನು ಹೇಳ್ತಾ ಇರೋಂತ ಮಾಹಿತಿ. ಓಕೆ, ನೀವು ಕೆಮಿಸ್ಟ್ರಿ ಮತ್ತೆ ಬಯೋ ಸಿಬಿಸೆಡ್ ಸ್ಟೂಡೆಂಟ್ಸ್ ಏನಿರ್ತೀರಿ, ನೀವು ಕೆಮಿಸ್ಟ್ರಿ ಬಯೋ ರೆಫರ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಅದರ ಸಿಲೆಬಸ್ ಸಹ ಇಲ್ಲಿದೆ. ರೈಟ್, ಈ ಸಿಲೆಬಸ್ ನ ನಾನು ಈ ಪರ್ಟಿಕ್ಯುಲರ್ ಸಿಲೆಬಸ್ ನ ನಾನು ನಾಳಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಒಂದೇ ದಿನ ಎರಡೂ ಬೇಡ, ನಾಳಿನ ಕ್ಲಾಸ್ ಅಲ್ಲಿ ಈ ಸಿಲೆಬಸ್ ನ ನಾನು ಡಿಸ್ಕಸ್ ಮಾಡ್ತೀನಿ. ಪ್ರಾಬ್ಲಮ್ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾಳಿನ ಕ್ಲಾಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಸಿಲೆಬಸ್ ನಾವು ಡಿಸ್ಕಸ್ ಮಾಡೋಣ. ರೈಟ್, ಇವತ್ತು ಸಿಲೆಬಸ್ ಜೊತೆಗೆ ಒಂದು ಜನರಲ್ ಸೈನ್ಸ್ ಟಾಪಿಕ್ ನ ತಗೋಣ. ಬರೇ ಸಿಲೆಬಸ್ ಆದ್ರೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ರೆ ನಿಮಗೂ ಬೋರ್ ಅಂತ ಅನ್ಸುತ್ತೆ. ಓಕೆ, ಕ್ಲಾಸ್ ಇಂಟ್ರೆಸ್ಟ್ ಆಗಿರಬೇಕು ಅಂದ್ರೆ ಒಂದಷ್ಟು ಕ್ವಶನ್ಸ್ ನ ನಾವು ನೋಡ್ಬೇಕು. ಹೌದಾ, ಯಾಕೆ ಜನರಲ್ ಸೈನ್ಸ್ ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅಂತ ನಾನು ಆರಂಭದಲ್ಲೇ ನಿಮಗೆ ತಿಳಿಸಿದ್ದೀನಿ. ಲೇಟ್ ಆಗಿ ಜಾಯ್ನ್ ಆದವ್ರಿಗೆ ಮತ್ತೆ ತಿಳಿಸ್ತಾ ಇದ್ದೀನಿ, ಇತ್ತೀಚಿನ ಯಾವುದೇ ಎಕ್ಸಾಮ್ಸ್ ಅಲ್ಲಿ ಜನರಲ್ ಸೈನ್ಸ್ ಮತ್ತೆ ಟೆಕ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಕ್ವಶನ್ಸ್ ಬರ್ತಾ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಕ್ವಶನ್ಸ್ ಅನ್ನ ತಗೊಳ್ತಾ ಇದಾರೆ. ಓಕೆ, ಮೋರ್ ದೆನ್ 10 ಆರ್ ಮೋರ್ ದೆನ್ 10. ನೋಡಿ, ಮೊನ್ನೆ ನಡೆದಂತ ಪಿ ಸಿ ಎಕ್ಸಾಮ್ಸ್ ಅಲ್ಲಿ 30+ ಕ್ವಶನ್ಸ್ ಬಂದಿದೆ. ಓಕೆ, ಇನ್ನ ಪಿ ಎಸ್ ಐ ಎಕ್ಸಾಮ್ಸ್ ಇರ್ಬೋದು ಮತ್ತೆ ಸಿ ಟಿ ಐ ಎಕ್ಸಾಮ್ಸ್ ಇರ್ಬೋದು, ಇವುಗಳಲ್ಲೂ 15+ ಕ್ವಶನ್ಸ್ ಬಂದಿದೆ.
ಓಕೆ, ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಸೈನ್ಸ್ ಅಂಡ್ ಟೆಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಮೇಡಮ್ ಮತ್ತೆ ಸರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತಾರೆ. ಟೆಸ್ಟ್ ಸೀರೀಸು ಸಹ ವೆಬ್ಸೈಟ್ ಮೇಲೆ, ರಾಮನ್ ಟ್ಯುಟೋರಿಯಲ್ಸ್ ವೆಬ್ಸೈಟ್ ಮೇಲೆ ಟೆಸ್ಟ್ ಸೀರೀಸು ಸಹ ಕಂಡಕ್ಟ್ ಮಾಡೋದು. ಮುಂದಿನ ದಿನಗಳಲ್ಲಿ ಟೆಸ್ಟ್ ಸೀರೀಸು ಸಹ ನಿಮಗೆ ಕಂಡಕ್ಟ್ ಮಾಡ್ತೀವಿ. ಟೆಸ್ಟ್ ಸೀರೀಸ್ ಸಹ ನೀವು ತಗೋಬಹುದು. ಪ್ರತಿಯೊಂದು ಟಾಪಿಕ್ ಮೇಲೂ ಸಹ ನೀವು ಟೆಸ್ಟ್ ಸೀರೀಸ್ ನ ತಗೋಬಹುದು. ಓಕೆ, ಇವಾಗ ಜನರಲ್ ಸೈನ್ಸ್ ಇದರ ಈ ಟಾಪಿಕ್ ಇದರ ಮೇಲೆ ನೀವು ಟೆಸ್ಟ್ ಸೀರೀಸ್ ನ ತಗೋಬಹುದು. ಒಂದು ನಿಯರ್ಲಿ ಒಂದು 20-30 ಟೆಸ್ಟ್ ಸೀರೀಸ್ ಬರುತ್ತೆ. ಇವಾಗ ಸೋಲಾರ್ ಸಿಸ್ಟಮ್, ಸ್ಟಾರ್ಸ್ ಅಂಡ್ ಗೆಲಾಕ್ಸಿಸ್ ಇದೊಂದು ಟಾಪಿಕ್. ಈ ಟಾಪಿಕ್ ಮೇಲೆ ಟೆಸ್ಟ್ ಸೀರೀಸ್ ನ ನೀವು ತಗೋಬಹುದು. ಅಲ್ಲೊಂದು 25-30-40 ಈ ರೀತಿ ಡಿಪೆಂಡಿಂಗ್ ಆನ್ ಟಾಪಿಕ್ ಕ್ವಶನ್ಸ್ ಇರುತ್ತೆ. ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಎಷ್ಟು ಕ್ವಶನ್ಸ್ ನ ಅಟೆಂಡ್ ಮಾಡಿದೀನಿ, ಎಷ್ಟು ಕ್ವಶನ್ಸ್ ರೈಟ್ ಮಾಡಿದೀನಿ, ಎಲ್ಲಿ ನಾನು ವೀಕ್ ಇದ್ದೀನಿ, ಇನ್ನು ಯಾವ ಒಂದು ಕಾನ್ಸೆಪ್ಟ್ಸ್ ನ ಹೆಚ್ಚು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮೇಡಮ್ ಮತ್ತೆ ಸರ್ ಅವರು ನಿಮಗೆ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಸರ್, ಯಾವ ಕ್ಲಾಸ್ ಜಾಯ್ನ್ ಆಗಬೇಕು, ಎಚ್ ಎಸ್ ಟಿ ಆರ್ ಆರ್ ಜಿ ಪಿ ಎಸ್ ಟಿ ಆರ್? ಅದು ನಿಮ್ಮ ಇಂಟ್ರೆಸ್ಟ್ ಮೇಡಮ್, ನೀವು ಯಾವುದಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು, ಯಾವುದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೆ, ರೈಟ್? ಅಷ್ಟೆ, ಬೇರೆ ಇನ್ನೇನಿಲ್ಲ. ಎಚ್ ಎಸ್ ಟಿ ಆರ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ನೀವು ಎಚ್ ಎಸ್ ಟಿ ಆರ್ ಕ್ಲಾಸಸ್ಗೆ ಜಾಯ್ನ್ ಆಗಿ, ಇಲ್ಲ ಸರ್ ಜಿ ಪಿ ಎಸ್ ಟಿ ಆರ್ ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಜಿ ಪಿ ಎಸ್ ಟಿ ಆರ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಎರಡಕ್ಕೂ ಆಗ್ತೀನಿ ಅನ್ನೋದು ಆಗೋದಾದ್ರೆ ಆಗ್ಬೋದು. ಎರಡಕ್ಕೂ ಸಪರೇಟ್ ಕ್ಲಾಸಸ್ ಇರುತ್ತೆ, ಎರಡಕ್ಕೂ ಸಪರೇಟ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ, ರೈಟ್? ಒಂದು ಪ್ರಿಪರೇಷನ್ ಅನ್ನೋದು ಒಂದು ಕಂಪಲ್ಸರಿ ಬೇಕೇ ಬೇಕು. ಸೊ ಇವತ್ತು ನೋಟಿಫಿಕೇಶನ್ ಆಗುತ್ತೆ, ನೋಟಿಫಿಕೇಶನ್ ಆಗೋವರೆಗೂ ವೆಯ್ಟ್ ಮಾಡೋಣ. ನೋಟಿಫಿಕೇಶನ್ ಆದ್ಮೇಲೆ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ತೀರಾ ಆಗೋದೇ ಇಲ್ಲ, ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ರೀಸನ್ ಇಷ್ಟೇ, ಒಂದು ನೋಟಿಫಿಕೇಶನ್ ಆಗಿ ಮ್ಯಾಕ್ಸಿಮಮ್ ಗೆ 1.5 ಮಂತ್ ಇಂದ 2 ಮಂತ್ಸ್ ವರೆಗೂ ಟೈಮ್ ಸಿಗುತ್ತೆ. 2 ಮಂತ್ಸ್ ಅಲ್ಲಿ ನಾವು ಇಷ್ಟು ಸಿಲೆಬಸ್ ನ, ಆಲ್ರೆಡಿ ಇವಾಗ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಸಿಲೆಬಸ್ ನ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡಿದೆ, ಅಷ್ಟು ಸಿಲೆಬಸ್ ನ ವಿತಿನ್ 2 ಮಂತ್ಸ್ ನಾವು ಕಂಪ್ಲೀಟ್ ಮಾಡೋದಕ್ಕಾಗುತ್ತಾ ಅಲ್ವಾ? ಇದ್ರ ಜೊತೆಗೆ ಪೇಪರ್ 1 ಸಹ ರೆಫರ್ ಮಾಡಬೇಕು. ಸೊ ಪ್ರಿಪರೇಷನ್ ಅನ್ನೋಂಥದ್ದು ಮಿನಿಮಮ್ ಅಂದ್ರೆ ಒಂದು 5-6 ಮಂತ್ ಪ್ರಿಪರೇಷನ್ಸ್ ಇರಬೇಕು, ಕಂಟಿನ್ಯೂಸ್ ಪ್ರಿಪರೇಷನ್ ಇರಬೇಕು, ಅವಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಓದೋದನ್ನ ನಿಲ್ಲಿಸಬಾರ್ದು, ಅಯ್ಯೋ ಇನ್ನು ಯಾವಾಗುತ್ತೋ ಯಾವಾಗುತ್ತೋ ಬೇಡ. ಒಂದು ನಾವು ಏನು ಎಕ್ಸಾಮ್ಸ್ ಗೆ ರೆಡಿ ಆಗ್ತೀವಿ, ಅದು ಹಲವಾರು ಬೇರೆ ಬೇರೆ ಎಕ್ಸಾಮ್ಸ್ ಗೆ, FDA, SDA, ಇವಾಗ KS ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಓಕೆ, KS ಇರ್ಬೋದು, ಇವಾಗ ಮೊನ್ನೆ PSI ಮುಗ್ದಿದೆ, ಮತ್ತೆ PC ಎಕ್ಸಾಮ್ಸ್ ಇದೆ, ರೈಟ್? PDO ಎಕ್ಸಾಮ್ಸ್ ಕ್ವಾಲಿಫರ್ ಆಗುತ್ತೆ ಅಂತ ಹೇಳಿ, ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ ಗೂ ಸಹ ನಿಮಗೆ ಯೂಸ್ ಆಗುತ್ತೆ. ಸರ್, PG ಕಂಪಲ್ಸರಿನ? PG ಕಂಪಲ್ಸರಿ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಮಾಹಿತಿ ಇಲ್ಲ, ಎಲ್ಲೂ ಸಹ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸೊ ಪ್ರಿಪೇರ್ ಆಗೋದು ಆಗಿ, ರೈಟ್? PG ಕಂಪ್ಲೀಟ್ ಆಗಿರೋರು ಇರ್ಬೋದು, ಆಗದೇ ಇರೋರು ಇರ್ಬೋದು, ಡಿಗ್ರಿ ವಿತ್ BEd ಆಗಿರೋರು ಚೆನ್ನಾಗಿ ಪ್ರಿಪೇರ್ ಆಗಿ ಅಫಿಷಿಯಲಿ ಮಾಹಿತಿ ಬಂದಾಗ ಮಾತ್ರ ನಿಮ್ ಜೊತೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಬೋತ್ ಸಿಲೆಬಸ್ ಆರ್ ಡಿಫ್ರೆಂಟ್ ಸರ್? ಹೌದು, ಎಚ್ ಎಸ್ ಟಿ ಆರ್ ಮತ್ತೆ GPS ಸಿಲೆಬಸ್ ಡಿಫ್ರೆನ್ಸ್ ಇದೆ, ಅವುಗಳಲ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಫಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸ್ಟಾರ್ಟ್ ಮಾಡೋಣ, ಆನ್ಸರ್ ಮಾಡ್ತಾ ಹೋಗಿ. ವಿಚ್ ಪ್ಲಾನೆಟ್ ಇಸ್ ನೋನ್ ಆಸ್ ದಿ ರೆಡ್ ಪ್ಲಾನೆಟ್? ವಿಚ್ ಪ್ಲಾನೆಟ್ ಇಸ್ ನೋನ್ ಆಸ್ ದಿ ರೆಡ್ ಪ್ಲಾನೆಟ್? ಮಾರ್ಸ್, ಜುಪಿಟರ್, ಸ್ಯಾಟ್ರಾನ್, ಮರ್ಕ್ಯೂರಿ. ಯಾವ ಗ್ರಹವನ್ನ ನಾವು ಕೆಂಪು ಗ್ರಹ ಅಂತ ಕರಿತೀವಿ? ಮಂಗಳ, ಗುರು, ಶನಿ, ಬುಧ. ಯಾವ ಗ್ರಹವನ್ನ ನಾವು ಕೆಂಪು ಗ್ರಹ ಅಂತ ಕರಿತೀವಿ? ಮಂಗಳ, ಗುರು, ಶನಿ, ಬುಧ.
ಆನ್ಸರ್ ಮಾಡ್ತಾ ಹೋಗ್ಬೋದು. ಸಾಧ್ಯವಾದಷ್ಟು ಕ್ಲಾಸಸ್ ತಗೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಟ್ರೈ ಮಾಡೋಣ. ರೈಟ್, ಇವತ್ತಿನ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ, ಬೇಗ ಬೇಗ ಆನ್ಸರ್ ಮಾಡಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್. ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಯಾವುದಾದ್ರೂ ಎಕ್ಸಾಮ್ಸ್ಗೆ. ಓಕೆ, ಇಲ್ಲಿವರೆಗೂ ಮಾಹಿತಿ ಇಲ್ಲ. ಸೊ ನಿಶ್ಚಿಂತೆಯಿಂದ ಚೆನ್ನಾಗಿ ಎಕ್ಸಾಮ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಆನ್ಸರ್ ಮಾರ್ಸ್ ಅಂತ ಹೇಳ್ತಾ ಇದ್ದೀರಾ? ಎಸ್. ಯಾವ ಗ್ರಹವನ್ನು ನಾವು ನಮ್ಮ ಸೌರಮಂಡಲದಲ್ಲಿ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೀವಿ? ದಟ್ ಈಸ್ ಮಾರ್ಸ್. ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ. ಎಸ್, ನಿಮ್ಮ ಉತ್ತರ ಸರಿ ಇದೆ. ಯಾರೆಲ್ಲ ಆಪ್ಷನ್ ಎ ನ ಪಿಕ್ ಮಾಡಿದ್ದೀರಾ, ನಿಮ್ಮ ಉತ್ತರ ಸರಿ ಇದೆ. ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಹೂ ವಾಸ್ ದಿ ಫಸ್ಟ್ ಹ್ಯೂಮನ್ ಟು ಆರ್ಬಿಟ್ ಅರ್ತ್ ಇನ್ ಸ್ಪೇಸ್? ಅರ್ತ್ ಇನ್ ಸ್ಪೇಸ್, ಬಾಹ್ಯಾಕಾಶದಲ್ಲಿ ಭೂಮಿಯನ್ನ ಸುತ್ತಿದ ಮೊದಲ ಮಾನವ ಯಾರು? ಭಾಗ್ಯ ಮೇಡಮ್, ಡೈಲಿ ಕ್ಲಾಸ್ ಮಾಡಿ ಸರ್, ಪ್ರಯತ್ನ ಪಡ್ತೇನೆ ಮೇಡಮ್, ಪ್ರಯತ್ನ ಪಡ್ತೇವೆ. ಹೂ ವಾಸ್ ದಿ ಫಸ್ಟ್ ಹ್ಯೂಮನ್ ಟು ಆರ್ಬಿಟ್ ಅರ್ತ್ ಇನ್ ಸ್ಪೇಸ್? ನೀಲ್ ಆರ್ಮ್‌ಸ್ಟ್ರಾಂಗ್, ಯೂರಿ ಗಗಾರಿನ್, ಎಡ್ವಿನ್ ಆಲ್ಡ್ರಿನ್, ರಾಕೇಶ್ ಶರ್ಮಾ. ಬಾಹ್ಯಾಕಾಶದಲ್ಲಿ ಭೂಮಿಯನ್ನು ಸುತ್ತಿದ ಮೊದಲ ಮಾನವ ಯಾರು? ಬೇಗ ಬೇಗ ಆನ್ಸರ್ ಬರಬೇಕು. ನೀಲ್ ಆರ್ಮ್‌ಸ್ಟ್ರಾಂಗ್, ಯೂರಿ ಗಗಾರಿನ್, ಎಡ್ವಿನ್ ಆಲ್ಡ್ರಿನ್, ರಾಕೇಶ್ ಶರ್ಮಾ. ಲಿಟ್ಲ್ ಬಿಟ್ ಕನ್ಫ್ಯೂಷನ್. ಕ್ವಶನ್ಸ್ ಈ ತರನೇ ಇರಬೇಕು. ಕ್ವಶನ್ಸ್ ಈ ತರ ಇದ್ದಾಗಲೇ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ತಪ್ಪು ಸರಿನೋ ಆನ್ಸರ್ ಮಾಡಿ, ನೋ ಪ್ರಾಬ್ಲಮ್. ಇಲ್ಲಿ ಬಾಹ್ಯಾಕಾಶದಲ್ಲಿ ಭೂಮಿಯನ್ನ ಸುತ್ತಿದ ಮೊದಲ ಮಾನವ, ಹೂ ವಾಸ್ ದಿ ಫಸ್ಟ್ ಹ್ಯೂಮನ್ ಟು ಆರ್ಬಿಟ್ ಅರ್ತ್ ಇನ್ ಸ್ಪೇಸ್ ಅಂತ ಕ್ವಶನ್ ಇದೆ. ಫಸ್ಟ್ ಹ್ಯೂಮನ್ ಟು ಆರ್ಬಿಟ್ ಅರ್ತ್ ಇನ್ ಸ್ಪೇಸ್ ಅಂತ ಕ್ವಶನ್ ಇದೆ. ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಬಿ, ಆಪ್ಷನ್ ಎ, ಆಪ್ಷನ್ ಸಿ. ಓಕೆ, ಇಲ್ಲಿ ಆನ್ಸರ್ ನ ನೋಡೋಣ. ಹೂ ವಾಸ್ ದಿ ಫಸ್ಟ್ ಹ್ಯೂಮನ್ ಟು ಆರ್ಬಿಟ್ ಅರ್ತ್ ಇನ್ ಸ್ಪೇಸ್? ಆನ್ಸರ್ ಈಸ್ ಯೂರಿ ಗಗಾರಿನ್, ನಾಟ್ ನೀಲ್ ಆರ್ಮ್‌ಸ್ಟ್ರಾಂಗ್ ಆರ್ ಎಡ್ವಿನ್ ಆಲ್ಡ್ರಿನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಯೂರಿ ಗಗರಿನ್. ನೀವು ಯಾವುದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದೀರಾ? ಆಪ್ಷನ್ ಎ ಹೇಳ್ತಾ ಇದ್ದೀರಾ? ಆಪ್ಷನ್ ಎ, ಆಪ್ಷನ್ ಎ ಆನ್ಸರ್ ಏನದು? ನೀಲ್ ಆರ್ಮ್‌ಸ್ಟ್ರಾಂಗ್ ಅನ್ನೋರು, ಅವರ ಒಂದು ವಿಶೇಷತೆ ಏನು? ನೀಲ್ ಆರ್ಮ್‌ಸ್ಟ್ರಾಂಗ್ ಅವರ ವಿಶೇಷತೆ ಏನು ಇವಾಗ ನೀವೇ ಹೇಳಿ, ಕಾಮೆಂಟ್ ಮಾಡಿ. He is the first person to set foot on the moon. ಹೌದಲ್ವಾ? ಚಂದ್ರನ ಮೇಲೆ ಕಾಲಿರಿಸಿದ ಮೊದಲ ಮಾನವ ಯಾರು ಅಂದ್ರೆ ಅದು ನೀಲ್ ಆರ್ಮ್‌ಸ್ಟ್ರಾಂಗ್. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಹೌದಲ್ವಾ? ನೀಲ್ ಆರ್ಮ್‌ಸ್ಟ್ರಾಂಗ್ ಅವರ ವಿಶೇಷತೆ ಬೇರೆ, ಯೂರಿ ಗಗಾರಿನ್ ಅವರ ವಿಶೇಷತೆ ಬೇರೆ. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ ತ್ರೀ. ಕ್ವಶನ್ ನಂಬರ್ ತ್ರೀ, ವಿಚ್ ಗ್ಯಾಲಾಕ್ಸಿ ಈಸ್ ನಿಯರೆಸ್ಟ್ ಟು ಅವರ್ ಮಿಲ್ಕಿ ವೇ ಗ್ಯಾಲಾಕ್ಸಿ?
Which galaxy is nearest to our Milky Way galaxy? Andromeda, Large Magellanic Cloud, Sombrero Galaxy, Whirlpool Galaxy. ನಮ್ಮ ಕ್ಷೀರಪಥ ನಕ್ಷತ್ರ ಪುಂಜಕ್ಕೆ ಅಥವಾ ನಮ್ಮ ಕ್ಷೀರಪಥ ಗ್ಯಾಲಾಕ್ಸಿಗೆ ಹತ್ತಿರವಿರುವಂತಹ ಗ್ಯಾಲಾಕ್ಸಿ ಯಾವುದು? ಹತ್ತಿರವಿರುವ ಗ್ಯಾಲಾಕ್ಸಿ ಯಾವುದು? ಆಂಡ್ರೋಮೆಡಾನ, ದೊಡ್ಡ ಮೆಗಲಾನಿಕ್ ಮೇಘನ, ಸ್ಯಾಮ್ರರೋ ಗ್ಯಾಲಾಕ್ಸಿನ, ವರ್ಲ್ಫೂಲ್ ಗ್ಯಾಲಾಕ್ಸಿನ? ಯಾವುದು ಸರಿಯಾದ ಉತ್ತರ? ಹೌದು, ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಸಿದಂತಹ ವ್ಯಕ್ತಿ. ಎಸ್, ನಿಮ್ಮ ಉತ್ತರ ಸರಿ ಇದೆ. ಪ್ರೀವಿಯಸ್ ಕ್ವಶನ್ಗೆ ನಿಮ್ಮ ಆನ್ಸರ್ ಸರಿ ಇದೆ. ಥರ್ಡ್ ಕ್ವಶನ್ಗೆ ಆನ್ಸರ್ ಮಾಡಿ, ಕ್ವಶನ್ ನಂಬರ್ ಮೆನ್ಷನ್ ಮಾಡಿ ಆನ್ಸರ್ ಮಾಡಿ. ರೈಟ್, ಫಸ್ಟ್ ಟೈಮು ಚಾನಲ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆನೂ ಸಹ ಕ್ಲಾಸ್ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ, 7:30ಗೆ ಕ್ಲಾಸ್ನ ತೊಗೊಳೋದಕ್ಕೆ, 7 to 7:30 ಈ ಟೈಮಲ್ಲಿ ಕ್ಲಾಸ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಹ ತಿಳಿಸಿ. ನಾಳೆ ಅಥವಾ ನಾಡಿದ್ದು ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ನೂ ಸಹ ಮಾಡೋಣ. ರೈಟ್, ಭಾಳ ದಿನಗಳಾಗಿದೆ. ಆಂಡ್ರೋಮೆಡಾ, ಮೆಗಲಾನಿಕ್ ಮೇಘ, ಸ್ಯಾಮ್ರೋರ್ ಗ್ಯಾಲಾಕ್ಸಿ, ವರ್ಲ್ಪೂಲ್ ಗ್ಯಾಲಾಕ್ಸಿ ಆನ್ಸರ್ ಬರ್ತಾ ಇಲ್ಲ. ಒಂದು 4 ಆನ್ಸರ್ಸ್ ಬಂದಿದೆ ಅಷ್ಟೇ, 3 to 4 ಆನ್ಸರ್ಸ್. ತಪ್ಪು ಸರಿನ ಆನ್ಸರ್ ಮಾಡಿ, ತೊಂದರೆ ಇಲ್ಲ. ವಿಚ್ ಗ್ಯಾಲಾಕ್ಸಿ ಇಸ್ ನಿಯರೆಸ್ಟ್ ಟು ಅವರ್ ಮಿಲ್ಕಿ ವೇ ಗ್ಯಾಲಾಕ್ಸಿ? ಅವರ್ ಗ್ಯಾಲಾಕ್ಸಿ ಇಸ್ ಮಿಲ್ಕಿ ವೇ ಗ್ಯಾಲಾಕ್ಸಿ, ನಮ್ದು ಕ್ಷೀರಪಥ ಅಥವಾ ಆಲೋವಾದ ಗ್ಯಾಲಾಕ್ಸಿ, ಹೌದಲ್ವಾ? ಇದಕ್ಕೆ ಹತ್ತಿರವಿರುವಂತದ್ದು ಯಾವುದು? ಎಸ್, ಆಂಡ್ರೋಮೆಡಾ, ಆಪ್ಷನ್ ಎ, ಆಂಡ್ರೋಮೆಡಾ ಗ್ಯಾಲಾಕ್ಸಿ. ಆಂಡ್ರೋಮೆಡಾ ಗ್ಯಾಲಾಕ್ಸಿ ನಮಗೆ ಅಂದ್ರೆ ನಮ್ಮ ಗ್ಯಾಲಾಕ್ಸಿಗೆ ಹತ್ತಿರವಿರ್ತಕ್ಕಂತ ಗ್ಯಾಲಾಕ್ಸಿ ಯಾವುದು ಅಂದ್ರೆ ಆಂಡ್ರೋಮೆಡಾ ಗ್ಯಾಲಾಕ್ಸಿ. ನೆಕ್ಸ್ಟ್ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಕ್ವಶನ್ ನಂಬರ್ 4, ವಾಟ್ ಈಸ್ ಎ ಗ್ರೂಪ್ ಆಫ್ ಸ್ಟಾರ್ಸ್ ಕಾಲ್ಡ್? ವಾಟ್ ಈಸ್ ಎ ಗ್ರೂಪ್ ಆಫ್ ಸ್ಟಾರ್ಸ್ ಕಾಲ್ಡ್? ಆಸ್ಟ್ರಾಯ್ಡ್, ನೆಬ್ಯುಲಾ, ಮೆಟೆಯೋರ್, ಕಾನ್ಸ್ಟಿಲೇಷನ್. ನಕ್ಷತ್ರಗಳ ಗುಂಪನ್ನ ಏನಂತ ಕರಿತೀವಿ? ಸರ್ ಈಗ ಹೇಳಿದ್ರಲ್ಲ ಸರ್, ಗ್ಯಾಲಾಕ್ಸಿ ಅಲ್ವಾ ಸರ್? ಕ್ಷುದ್ರಗ್ರಹ, ನೀಹಾರಿಕೆ, ಉಲ್ಕೆ, ನಕ್ಷತ್ರ ಪುಂಜ. ಲೆಸನ್ ವೈಸ್ ಮಾಡೋದು, ಖಂಡಿತ ಲೆಸನ್ ವೈಸ್ ಮಾಡೋದು. ಕ್ವಶನ್ ಹಾರ್ಡ್ ಅನಿಸ್ತಾ ಇದೆ, ಕ್ವಶನ್ಸ್ ಈ ರೀತಿನೇ ಮೇಡಮ್ ಕೇಳೋದು. ಎಕ್ಸಾಮ್ಸ್ ಅಲ್ಲಿ ಇತ್ತೀಚೆಗೆ ನೇರವಾದ ಪ್ರಶ್ನೆಗಳ ಸಂಖ್ಯೆ ತೀರಾ ಕಡಿಮೆ, ಅಪ್ಲೈಡ್ ಕ್ವಶನ್ಸ್ ಹೆಚ್ಚಾಗಿ ಕೇಳೋದು. ನಾವು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು. ಹೆಚ್ಚು ನಾವು ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ನ ಕೇಳ್ತಾರೆ, ನಾವು ಅಂತವಕ್ಕೆ ಪ್ರಿಪೇರ್ ಆಗ್ಬೇಕು. ಚೆನ್ನಾಗಿ ಕ್ಲಾಸ್ ಮಾಡ್ತೀರಾ ಸರ್? ಸೌಟ ಇಲ್ಲಿ ಕ್ಲಾಸ್ ತಗೊಳ್ಳಿ, ಟ್ರೈ ಮಾಡ್ತೇನೆ ಮೇಡಮ್. ಆನ್ಸರ್ ಮಾಡಿ, ಬೇಗ ಬೇಗ ಆನ್ಸರ್ ಮಾಡಿ. ಸಿಂಪಲ್ ಇದೆ ಕ್ವಶನ್ ಇದು. ವಾಟ್ ಈಸ್ ಎ ಗ್ರೂಪ್ ಆಫ್ ಸ್ಟಾರ್ಸ್ ಕಾಲ್ಡ್? ಆಸ್ಟ್ರಾಯ್ಡ್, ನೆಬುಲಾ, ಮೆಟಿಯೋರ್, ಕಾನ್ಸ್ಟಲೇಷನ್. ನಕ್ಷತ್ರಗಳ ಗುಂಪನ್ನ ಏನಂತ ಕರಿತೀವಿ? ಕ್ಷುದ್ರ ಗ್ರಹನ, ನೀಹಾರಿಕೆನ, ಉಲ್ಕೆನ, ನಕ್ಷತ್ರ ಪುಂಜನ? ಎಸ್, ಆಪ್ಷನ್ ಡಿ ಹೇಳಿದ್ರ ಮ್ಯಾಕ್ಸಿಮಮ್ ಆನ್ಸರ್ಸ್ ಆಪ್ಷನ್ ಡಿ ಇದೆ. ಕಾಲ್ ಫಾರ್ಮ್ ಯಾವಾಗ ಆಗ್ಬೋದು ಮೇಡಮ್? ಇದಕ್ಕೆ ಆನ್ಸರು ಪ್ರೀವಿಯಸ್ 2 days ಬ್ಯಾಕ್ ಕ್ಲಾಸ್ ಅಲ್ಲಿ ಮೇಡಮ್ ಅವರು ಕೊಟ್ಟಿದ್ದಾರೆ. ಕಾಲ್ ಫಾರ್ ಆದ್ರೆ ಈ ಮಂತ್ ಎಂಡ್ ಒಳಗಡೆ ಕಾಲ್ ಫಾರ್ ಆಗ್ಬೇಕು, ಅಂದ್ರೆ ಬಿಫೋರ್ ಎಲೆಕ್ಷನ್ ಏನ್ ಅನೌನ್ಸ್ ಆಗುತ್ತೆ ಅದ್ರ ಮುಂಚೆ ಆಗ್ಬೇಕು, ಇಲ್ಲ ಅಂತಂದ್ರೆ ಆಫ್ಟರ್ ಎಲೆಕ್ಷನ್. ರೈಟ್, ಆಪ್ಷನ್ ಡಿ. ಎಸ್, ನಿಮ್ಮ ಎಲ್ಲರ ಉತ್ತರಗಳು ಸರಿ, ಎಲ್ಲರಿಗೂ ಸಹ ಇದರಲ್ಲಿ ಮಾರ್ಕ್ ಸಿಕ್ಕಿದೆ. ಎಸ್, ಆನ್ಸರ್ ಕಾನ್ಸ್ಟಿಲೇಷನ್, ನಕ್ಷತ್ರ ಪುಂಜ ಇಲ್ಲಿ ಸರಿಯಾದ ಉತ್ತರ. ನಕ್ಷತ್ರಗಳ ಗುಂಪನ್ನ ನಾವು ನಕ್ಷತ್ರ ಪುಂಜ ಅಂತ ಕರಿತೀವಿ. ಎಸ್. ಫೋರ್ತ್ ಕ್ವಶನ್,
Fourth question. The pole star indicates the direction of which planet? ಧ್ರುವ ನಕ್ಷತ್ರವು ಯಾವ ಗ್ರಹದ ದಿಕ್ಕನ್ನು ಸೂಚಿಸುತ್ತೆ? ಧ್ರುವ ನಕ್ಷತ್ರವು ಯಾವ ಗ್ರಹದ ದಿಕ್ಕನ್ನು ಸೂಚಿಸುತ್ತೆ? ಮಾರ್ಸ್, ಜುಪಿಟರ್, ಅರ್ತ್, ಮರ್ಕ್ಯುರಿ. ಮಂಗಳ, ಗುರು, ಭೂಮಿ, ಬುಧ. ಧ್ರುವ ನಕ್ಷತ್ರ ಇದೆ ಅಲ್ವಾ, ಧ್ರುವ ನಕ್ಷತ್ರ ಯಾವ ಗ್ರಹದ ದಿಕ್ಕನ್ನು ಸೂಚಿಸುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. ಇನ್ನು ಆನ್ಸರ್ಸ್ ಬರಬೇಕು, ಆನ್ಸರ್ಸ್ ಮಾಡಿ. 2-3 ಮೆಂಬರ್ಸ್ ಅಷ್ಟೇ ಆನ್ಸರ್ ಮಾಡಿದ್ದೀರಾ. ಧ್ರುವ ನಕ್ಷತ್ರ ಯಾವ ಗ್ರಹದ ದಿಕ್ಕನ್ನು ಸೂಚಿಸುತ್ತೆ? ದಿ ಪೋಲ್ ಸ್ಟಾರ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ವಿಚ್ ಪ್ಲಾನೆಟ್? ಮಾರ್ಸ್, ಜುಪಿಟರ್, ಅರ್ತ್, ಮರ್ಕ್ಯುರಿ. ಎಸ್, ಸಿ ಮತ್ತೆ ಎ ಹೇಳ್ತಾ ಇದ್ದೀರಾ. ಮಾರ್ಸ್ ಅಂಡ್ ಅರ್ತ್. ಮಾರ್ಸ್ ಅಲ್ಲ, ದಿ ರೈಟ್ ಆನ್ಸರ್ ಈಸ್ ಅರ್ತ್. ಧ್ರುವ ನಕ್ಷತ್ರ ಯಾವ ಗ್ರಹದ ದಿಕ್ಕನ್ನ ಸೂಚಿಸೋದು? ಭೂಮಿಯ ದಿಕ್ಕನ್ನೇ ಸೂಚಿಸೋದು, ರೈಟ್? ದಿ ಪೋಲ್ ಸ್ಟಾರ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಅರ್ಥ್, ನಾಟ್ ದಿ ಮಾಸ್. ಮಾಸ್ ಅಲ್ಲ, ಅರ್ತ್, ರೈಟ್? ಈ ಟೈಪ್ ಕ್ವಶನ್ಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಅದಕ್ಕೆ ಇವುಗಳ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ವಿಚ್ ಪ್ಲಾನೆಟ್ ಹ್ಯಾಸ್ ದಿ ಮೋಸ್ಟ್ ಮೂನ್ಸ್? ಅತಿ ಹೆಚ್ಚು ಚಂದ್ರರನ್ನ ಅಂದ್ರೆ ಉಪಗ್ರಹಗಳನ್ನ ಹೊಂದಿರುವಂತ ಗ್ರಹ ಯಾವುದು? ಮಾಸ್, ಯುರೇನಸ್, ಸ್ಯಾಟರ್ನ್, ಜುಪಿಟರ್. ಮಂಗಳ, ಯುರೇನಸ್, ಶನಿ, ಗುರು. ಇದು ಒಂದು 2-3 ಟೈಮ್ಸ್ ಮೇಲೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಬಂದಿದೆ, ಟಿಟಿ ಅಲ್ಲಿ ಬಂದಿದೆ. ವಿಚ್ ಪ್ಲಾನೆಟ್ ಹ್ಯಾಸ್ ದಿ ಮೋಸ್ಟ್ ಮೂನ್ಸ್? ಹೇಳ್ಬೋದಾ? ಆನ್ಸರ್ ಮಾಡ್ತಾ ಹೋಗಿ. ನೋಡಿ ಈ ಕ್ವಶನ್ ಏನಿದೆ, ಈ ಕ್ವಶನ್ ಯಾವಾಗ್ಲೂ ಈ ಕ್ವಶನ್ ಬಂದಾಗ ನಮಗೆ ಸ್ಯಾಟರ್ನ್ ಮತ್ತೆ ಜುಪಿಟರ್, ಗುರು ಮತ್ತು ಶನಿ ಗ್ರಹ ನಡುವೆ ಕಾಂಪಿಟೇಷನ್ ಇರುತ್ತೆ. ಇದು ಯಾವ ರೀತಿ ಅಂತಂದ್ರೆ ಅಪ್ಡೇಟ್ ಆಗ್ತಾನೆ ಇರಬೇಕು, ಯಾಕಂದ್ರೆ ಪ್ರತಿನಿತ್ಯ ಅಲ್ಲಿ ಅನ್ವೇಷಣೆಗಳು ನಡೀತಾ ಹೋಗೋದ್ರಿಂದ. ಮಾಸ್ ಅಂಡ್ ಯುರೇನಸ್ ಅಲ್ಲ, ಫಸ್ಟ್ ಟು ಆಪ್ಷನ್ ಡಿಲೀಟ್ ಮಾಡ್ಬಿಡೋಣ. ಮಂಗಳನೂ ಅಲ್ಲ, ಯುರೇನಸ್ಸು ಅಲ್ಲ. ಯಾವುದು ಇಲ್ಲಿ, ಶನಿನ ಅಥವಾ ಗುರುನ? ಇಲ್ಲಿ ಆನ್ಸರ್ನ ನೋಡಿದ್ರೆ
ಜುಪಿಟರ್ ಅಂತ ಮೆನ್ಷನ್ ಆಗಿದೆ, ಹೌದಲ್ವಾ? ಬಟ್ ಇದು ಯಾವಾಗ್ಲೋ ನಾನು ಮಾಡಿಟ್ಟಂತ ಕ್ವಶನ್ಸ್. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ, ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಇನ್ಫಾರ್ಮೇಶನ್, ಸ್ಯಾಟರ್ನ್, ಶನಿ ಗ್ರಹವು ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿದೆ. ರೈಟ್, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ಬದಲಾವಣೆ ಆಗ್ತಾನೆ ಹೋಗುತ್ತೆ, ಅಪ್ಡೇಟ್ ಆಗ್ತಾನೆ ಹೋಗೋದ್ರಿಂದ ಓಕೆ ನಿಯರ್ಲಿ 145 ನಂಬರ್ ಆಫ್ ಮೂನ್ಸ್ ಆಫ್ ಸ್ಯಾಟರ್ನ್, ಇದೊಂದು ಮಾತ್ರ ನಾವು ಅಪ್ಡೇಟ್ ಆಗ್ತಾನೆ ಹೋಗ್ಬೇಕು. ಅವುಗಳ ನಡುವೆ ಏನು ಪೈಪೋಟಿ ನಡೀತಾನೆ ಇದೆ. ರೈಟ್, ಹೂ ಪ್ರಪೋಸ್ಡ್ ದಿ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಆಫ್ ದಿ ಸೋಲಾರ್ ಸಿಸ್ಟಮ್? ಹೂ ಪ್ರಪೋಸ್ಡ್ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಆಫ್ ದಿ ಸೋಲಾರ್ ಸಿಸ್ಟಮ್? ಎಸ್ ಮೇಡಮ್, ಲಾಸ್ಟ್ ಪ್ರೀವಿಯಸ್ ಒನ್ ಟೈಮು ಸೋಲಾರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕಾದ್ರು ನಾನು ನಿಮಗೆ ತಿಳಿಸಿದ್ದೆ. ಗೆಲಿಲಿಯೋ, ಕೆಪ್ಲರ್, ಕೊಪರ್ನಿಕಸ್, ಟಾಲೆಮಿ, ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿಯನ್ನ ಪ್ರಸ್ತಾಪಿಸಿದವರು ಯಾರು? ಗೆಲಿಲಿಯೋ, ಕೆಪ್ಲರ್, ಕೊಪರ್ನಿಕಸ್, ಟಾಲೆಮಿ. ಸೂರ್ಯ ಕೇಂದ್ರಿತ ಅಥವಾ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಪ್ರಸ್ತಾಪಿಸಿದವರು ಯಾರು ಅನ್ನೋದಿಲ್ಲಿ ಪ್ರಶ್ನೆ. ಹೂ ಪ್ರಪೋಸ್ಡ್ ದಿ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಸೋಲಾರ್ ಸಿಸ್ಟಮ್? ಗೆಲಿಲಿಯೋ, ಕೆಪ್ಲರ್, ಕೊಪರ್ನಿಕಸ್, ಟಾಲೆಮಿ. ಪ್ಲೀಸ್ ಆನ್ಸರ್. ಬೇಗ ಬೇಗ ಆನ್ಸರ್ ಮಾಡಬೇಕು, ಬೇಗ ಬೇಗ ಆನ್ಸರ್ ಮಾಡಿದಷ್ಟು ಹೆಚ್ಚೆಚ್ಚು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಬಹುದು. ತಪ್ಪೋ ಸರನ ಆನ್ಸರ್ ಮಾಡ್ತಾ ಹೋಗಿ. ಆಪ್ಷನ್ ಎ ಮತ್ತೆ ಬಿ ನಡುವೆ ಪೈಪೋಟಿ ಇದೆ. ಕೆಲವೊಬ್ರು ಆಪ್ಷನ್ ಎ ಹೇಳಿದಿರಿ, ಕೆಲವೊಬ್ರು ಆಪ್ಷನ್ ಬಿ ಹೇಳ್ತಾ ಇದ್ದೀರಿ. ಆನ್ಸರ್ ಈಸ್ ಆಪ್ಷನ್ ಸಿ, ಕೊಪರ್ನಿಕಸ್, ನಿಕೋಲಸ್ ಕೊಪರ್ನಿಕಸ್, ನಾಟ್ ಗೆಲಿಲಿಯೋ ಆರ್ ಕೆಪ್ಲರ್ ಆರ್ ಟಾಲೆಮಿ. ಗೆಲಿಲಿಯೋನು ಅಲ್ಲ, ಕೆಪ್ಲರು ಅಲ್ಲ, ಟಾಲೆಮಿನೂ ಅಲ್ಲ, ಕೊಪರ್ನಿಕಸ್ ಸರಿಯಾದ ಉತ್ತರ. ಆಪ್ಷನ್ ಸಿ, ಎಸ್, 100% ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ರಿಮೈನಿಂಗ್ 3 ಆಪ್ಷನ್ಸ್ ಏನಿದೆ ಅವುಗಳ ಬಗ್ಗೆ ನೀವು ಓದ್ಕೋಬೇಕು. ಗೆಲಿಲಿಯೋ ಅವರ ಅಚೀವ್ಮೆಂಟ್ಸ್ ಏನು, ಕೆಪ್ಲರ್ ಅವ್ರದ್ದೇನು, ಟಾಲೆಮಿನ್ ಅವ್ರದ್ದೇನು ಅನ್ನೋದನ್ನ ಒಂದು ಟೈಮ್ ನೀವು ಗ್ಲಾನ್ಸ್ ಮಾಡಿಬಿಟ್ರೆ 4 ಕ್ವಶನ್ಸ್ ನ ನೀವು ಅಟ್ ಎ ಟೈಮು ತಿಳ್ಕೊಂಡಂಗಾಗತ್ತೆ. ಓಕೆ, ನಾನು ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ನಾನು ರಿಮೈನಿಂಗ್ ಆಪ್ಷನ್ಸ್ ನ ಡಿಸ್ಕಸ್ ಮಾಡ್ತಾ ಇಲ್ಲ. ಓಕೆ, ಎಸ್, ಅರ್ತ್ ಸೆಂಟರ್ ಟಾಲೆಮಿ. ನೋಡಿ, ಇವರು ಚಂದ್ರಿಕಾ ಮೇಡಮ್ ಅವರು ಆನ್ಸರ್ ಮಾಡಿದ್ರು ಅರ್ತ್ ಸೆಂಟರ್ಡ್ ಟಾಲೆಮಿ ಅಂತ. ನೋಡಿ, ಈ ರೀತಿ ಆನ್ಸರ್ಸ್ ಬಂದಾಗ, ಈ ರೀತಿ ತಿಳ್ಕೊಳ್ತಾ ಹೋದಾಗ ಈಸಿ ಆಗುತ್ತೆ ನಮಗೆ, ಹೌದಲ್ವಾ? ಟಾಲೆಮಿ ಇಸ್ ದಿ ರೈಟ್ ಆನ್ಸರ್. ಎಸ್ ಮೇಡಮ್, ಯು ಆರ್ ರೈಟ್. ವಿಚ್ ಪ್ಲಾನೆಟ್ ಟೇಕ್ಸ್ ದಿ ಸೇಮ್ ಟೈಪ್ ಟು ರೊಟೇಟ್ ಅಂಡ್ ರಿವಾಲ್ವ್ ಅರೌಂಡ್ ದಿ ಸನ್? ಮಾರ್ಸ್, ಜುಪಿಟರ್, ವೀನಸ್, ಅರ್ಥ. ವಿಚ್ ಪ್ಲಾನೆಟ್ ಟೇಕ್ಸ್ ದಿ ಸೇಮ್ ಟೈಪ್ ಟು ರೊಟೇಟ್ ಅಂಡ್ ರಿವಾಲ್ವ್ ಅರೌಂಡ್ ದಿ ಸನ್? ಯಾವ ಗ್ರಹವು ಸೂರ್ಯನನ್ನ ಸುತ್ತ ತಿರುಗಲು ಜೊತೆಗೆ ತನ್ನ ಸುತ್ತ ಸುತ್ತಲು ಒಂದೇ ಸಮಯವನ್ನ ತೆಗೆದುಕೊಳ್ಳುತ್ತೆ? ಸೂರ್ಯನ ಸುತ್ತ ಸುತ್ತೋದಕ್ಕೆ ಜೊತೆಗೆ ತನ್ನ ಸುತ್ತ ಸುತ್ತೋದಕ್ಕೆ ಒಂದೇ ಸಮಯವನ್ನ ತೆಗೆದುಕೊಳ್ಳುವಂತಹ ಗ್ರಹ ಯಾವುದು? ಮಂಗಳನ, ಗುರುನ, ಶುಕ್ರನ, ಭೂಮಿನ?
ಕ್ವಶನ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಏನ್ ಆನ್ಸರು? ಎಸ್, ಅದರ್ಸು ಸಹ ಆನ್ಸರ್ ಮಾಡ್ತಾ ಹೋಗಿ, ಉಳ್ದವರು ಸಹ ಆನ್ಸರ್ ಮಾಡ್ತಾ ಹೋಗಿ. ಲಾ ಆಫ್ ಪ್ಲಾನೆಟರಿ ಮೋಷನ್, ಕೆಪ್ಲರ್. ಓಕೆ, ದಟ್ಸ್ ದ ನೈಸ್ ಇನ್ಫಾರ್ಮೇಶನ್. ಸ್ಯಾಟರ್ನ್ ರಿಂಗ್ ಆಸ್ ಮೋರ್ ಮೂನ್. ಓಕೆ, ಆಪ್ಷನ್ ಡಿ. ಇದು ಸ್ವಲ್ಪ ಕನ್ಫ್ಯೂಸ್ಡ್ ಐತ್ರಿ. ಏನ್ ಕನ್ಫ್ಯೂಷನ್ ಇಲ್ಲ. ವಿಚ್ ಪ್ಲಾನೆಟ್ ಟೇಕ್ಸ್ ದಿ ಸೇಮ್ ಟೈಮ್ ಟು ರೊಟೇಟ್ ಅಂಡ್ ರಿವಾಲ್ವ್ ಅರೌಂಡ್ ದಿ ಸನ್? ದಿ ಆನ್ಸರ್ ಈಸ್ ವೀನಸ್. ಯಾವ ಗ್ರಹವು ಸೂರ್ಯನ ಸುತ್ತ ಸುತ್ತಲೂ ಮತ್ತು ತನ್ನ ಸುತ್ತ ಸುತ್ತಲೂ ಒಂದೇ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂದ್ರೆ ಅದು ಶುಕ್ರ ಗ್ರಹ. ಅದು ಶುಕ್ರ ಗ್ರಹ ಎಷ್ಟು ತಗೊಳ್ಳುತ್ತೆ? ವೀನಸ್, ಇಟ್ಸ್ ಆರ್ಬಿಟಲ್ ಪೀರಿಯಡ್ ಆರ್ ರೆವಲ್ಯೂಷನ್ ಪೀರಿಯಡ್ ಈಸ್ 224.7 days, ವೆರಾಸ್ the period of rotation about its own axis is 243.7 days. Approximately the planet Venus takes the same time to rotate and revolve around the rotate on its own axis and revolve around the sun. Okay, ದಿ ಆನ್ಸರ್ ಈಸ್ ವೀನಸ್, ಶುಕ್ರ ಗ್ರಹ. ನೋಡಿ, ಬೇರೆ ಆಪ್ಷನ್ ಇಲ್ಲಿ ಏನಾಗಿದೆ, ಪೇಸ್ಟ್ ಆಗಿದೆ ಬೇರೆ ಕ್ವಶನ್ ಆನ್ಸರ್. ಶುಕ್ರ ಗ್ರಹ ಇಲ್ಲಿ ಸರಿಯಾದ ಉತ್ತರ. ಶುಕ್ರ ಗ್ರಹ ಇಲ್ಲಿ ಸರಿಯಾದ ಉತ್ತರ. ರೈಟ್, ಸೇಮ್ ಟೈಮ್ಗೆ ರೊಟೇಟ್ ಮತ್ತೆ ರಿವಾಲ್ವ್ ಆಗಬಹುದಾ? ಹೌದು. ವಿಚ್ ಸ್ಟಾರ್ ವಿಲ್ ಎಕ್ಸ್ಪ್ಲೋಡ್ ಇನ್ ಎ ಸೂಪರ್ನೋವಾ? ಸೂಪರ್ನೋವಾದಲ್ಲಿ ಯಾವ ನಕ್ಷತ್ರವು ಸ್ಫೋಟಗೊಳ್ಳುತ್ತದೆ? ಯಾವ ನಕ್ಷತ್ರವು ಸ್ಫೋಟಗೊಳ್ಳುತ್ತದೆ? ಹೆಚ್ಚೆಚ್ಚು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ನ ತಗೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಆನ್ಸರ್ ಮಾಡಿ, ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಮಾಹಿತಿ ಸಿಗುತ್ತೆ. ನ್ಯೂಟ್ರಾನ್ ಸ್ಟಾರ್, ವೈಟ್ ಡ್ವಾರ್ಫ್, ರೆಡ್ ಗೈಂಟ್, ಬ್ರೌನ್ ಡ್ವಾರ್ಫ್. ಸೂಪರ್ ನೋವಾದಲ್ಲಿ ಯಾವ ನಕ್ಷತ್ರವು ಸ್ಫೋಟಗೊಳ್ಳುತ್ತೆ? ನ್ಯೂಟ್ರಾನ್ ನಕ್ಷತ್ರ, ಶ್ವೇತ ಕುಬ್ಜ, ಕೆಂಪು ದೈತ್ಯ, ಕಂದು ಕುಬ್ಜ. ವಿಚ್ ಸ್ಟಾರ್ ಎಕ್ಸ್ಪ್ಲೋಡ್ ಇನ್ ಸೂಪರ್ ನೋವಾ? ವಿಚ್ ಸ್ಟಾರ್ ಎಕ್ಸ್ಪ್ಲೋಡ್ ಬೇಗ ಬೇಗ ಆನ್ಸರ್ ಮಾಡಬೇಕು ಸ್ನೇಹಿತರ.
ಆನ್ಸರ್ ಬೇರೆ ಬೇರೆ ಬರ್ತಾ ಇದೆ. ಓಕೆ, ಅದರ್ಸ್ ಸಹ ಆನ್ಸರ್ ಮಾಡಿ. ರೈಟ್ ಸರ್, ಪ್ಲೀಸ್ ಎಚ್ ಎಸ್ ಸರ್ಗೆ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಕ್ಲಾಸ್ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಖಂಡಿತ ಮಾಡ್ತೀವಿ ಸರ್. ಸೇಮ್ ಟೈಮ್ಗೆ ನ್ಯೂಟ್ರಾನ್ ಸ್ಟಾರ್ 9th 1 ಆಪ್ಷನ್ ಎ ಬಿ ಸಿ. ಓಕೆ, ಹಿಯರ್ ಫಾರ್ ದಿಸ್ ಒನ್ ದ ರೈಟ್ ಆನ್ಸರ್ ಈಸ್ ರೆಡ್ ಜೈಂಟ್, ಕೆಂಪು ದೈತ್ಯ. ಅಲ್ಲಿ ಸ್ಟೇಜಸ್ ಆಫ್ ಸ್ಟಾರ್ಸ್ ಹೇಳಿದಾಗ ಸ್ಟಾರ್ಸ್ ಲೈಫ್ ಸೈಕಲ್ ನ ಡಿಸ್ಕಸ್ ಮಾಡಬೇಕಾದ್ರೆ ಅದು ನಿಮಗೆ ಮಾಹಿತಿ ಸಿಗುತ್ತೆ. ಓಕೆ, ಹೂ ಡಿಸ್ಕವರ್ಡ್ ಆಂಡ್ರೋಮೆಡಾ ಗೆಲಾಕ್ಸಿ? ಹೂ ಡಿಸ್ಕವರ್ಡ್ ದಿ ಆಂಡ್ರೋಮೆಡಾ ಗೆಲಾಕ್ಸಿ ಹೇಳ್ಬೋದಾ? ವಿಲಿಯಂ ಹರ್ಷೆಲ್, ಆಲ್ಬರ್ಟ್ ಐನ್ಸ್ಟೈನ್, ಎಡ್ವಿನ್ ಹಬಲ್, ಗೆಲಿಲಿಯೋ ಗೆಲಿಲಿ. ಆಂಡ್ರೋಮೆಡಾ ನಕ್ಷತ್ರಪುಂಜವನ್ನ ಕಂಡುಹಿಡಿದವರು ಯಾರು? ವಿಲಿಯಂ ಹರ್ಷೆಲ್, ಆಲ್ಬರ್ಟ್ ಐನ್ಸ್ಟೈನ್, ಎಡ್ವಿನ್ ಹಬಲ್, ಗೆಲಿಲಿಯೋ ಗೆಲಿಲಿ. ಬೇಗ ಬೇಗ ಆನ್ಸರ್ ಮಾಡಬೇಕು. ಹೂ ಡಿಸ್ಕವರ್ಡ್ ದಿ ಆಂಡ್ರೋಮೆಡಾ ಗೆಲಾಕ್ಸಿ? ಅಟ್ಲೀಸ್ಟ್ ಒಂದು 10 ಮೆಂಬರ್ಸ್ ಆದರೂ ಆನ್ಸರ್ ಮಾಡಬೇಕಲ್ವಾ? ಆಂಡ್ರೋಮೆಡಾ ನಕ್ಷತ್ರ ಪುಂಜವನ್ನ ಕಂಡುಹಿಡಿದವರು, ಕಂಡುಹಿಡಿದವರು ಅಂದ್ರೆ ಎಷ್ಟು ದೂರದಲ್ಲಿದೆ ಅಂತ ಅಂದಾಜಿಸಿದವರು ಯಾರು ಅಂತ ನಾವಿಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಏನು ಸರಿಯಾದ ಉತ್ತರ ಇಲ್ಲಿ? ದಿ ಆನ್ಸರ್ ಈಸ್, ಆನ್ಸರ್ ಈಸ್ ಎಡ್ವಿನ್ ಅಬೆಲ್. ಎಡ್ವಿನ್ ಅಬೆಲ್ ಇನ್ 1920 ಹಿ ವಾಸ್ ದ ಫಸ್ಟ್ ಟು ಡಿಟರ್ಮೈನ್ ದಿ ಡಿಸ್ಟೆನ್ಸ್ ಟು ಆಂಡ್ರೋಮೆಡಾ. ಓಕೆ, ರೈಟ್. ಕ್ವಶನ್ ನಂಬರ್ 11, ವಿಚ್ ಪ್ಲಾನೆಟ್ ಡಸ್ ನಾಟ್ ಹ್ಯಾವ್ ಎನಿ ನ್ಯಾಚುರಲ್ ಸ್ಯಾಟಲೈಟ್? ಇದು ಸಿಂಪಲ್ ಕ್ವಶನ್ ಅಪ್ಪ. ಯಾವ ಗ್ರಹವು ಯಾವುದೇ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿಲ್ಲ? ಮಾರ್ಸ್, ಜುಪಿಟರ್, ವೀನಸ್, ಸ್ಯಾಟರ್ನ್. ಮಂಗಳ, ಗುರು, ಶುಕ್ರ, ಶನಿ. ಬೇಗ ಬೇಗ ಆನ್ಸರ್ ಮಾಡಿ. ಔಟ್ ಆಫ್ ದ ಗಿವನ್ ಆಪ್ಷನ್ಸ್ ವಿಚ್ ಪ್ಲಾನೆಟ್ ಡು ನಾಟ್ ಹ್ಯಾವ್ ಮೂನ್ಸ್? ಯಾವುದೇ ಗ್ರಹ ಸಾರಿ ಯಾವ ಗ್ರಹವು ಯಾವುದೇ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿಲ್ಲ? ಮಂಗಳ, ಗುರು, ಶುಕ್ರ, ಶನಿ. ಗುರು ಮತ್ತೆ ಶುಕ್ರ ಸಾರಿ ಗುರು ಮತ್ತೆ ಶನಿಗೆ ಉಪಗ್ರಹಗಳಿದೆ ಅನ್ನೋದು ಈಗ ತಾನೇ ನಾವು ಒಂದು ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಆ ಎರಡು ಆಪ್ಷನ್ ರಿಮೂವ್ ಆಗೋಗುತ್ತೆ. ಮಂಗಳ ಮತ್ತೆ ಶುಕ್ರ ಇದೆ. ಯಾವುದು ಸರಿಯಾದ ಉತ್ತರ, ಮಂಗಳನ ಶುಕ್ರನ? ಸರಿಯಾದ ಉತ್ತರ ಯಾವುದು ಅಂದ್ರೆ ಶುಕ್ರಗ್ರಹ. ಶುಕ್ರಗ್ರಹದ ಜೊತೆಗೆ ಯಾವುದು? ಬುಧ ಗ್ರಹ. ಶುಕ್ರ ಮತ್ತೆ ಬುಧ, ಶುಕ್ರ ಮತ್ತು ಬುಧ ಈ ಎರಡೂ ಗ್ರಹಗಳಿಗೂ ಸಹ ನೈಸರ್ಗಿಕ ಉಪಗ್ರಹಗಳಿಲ್ಲ. ವೀನಸ್ ಅಂಡ್ ಮರ್ಕ್ಯುರಿ, ದೀಸ್ ಟೂ ಪ್ಲಾನೆಟ್ಸ್ ಡಸಂಟ್ ಹ್ಯಾವ್ ಎನಿ ನ್ಯಾಚುರಲ್ ಸ್ಯಾಟಲೈಟ್ಸ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ಕ್ವಶನ್ ನಂಬರ್ 12,
What is a shooting star more correctly known as? Asteroid, comet, supernova, meteor. Shooting star ಅನ್ನ ಹೆಚ್ಚು ಸರಿಯಾಗಿ ಏನೆಂದು ಕರೆಯಲಾಗುತ್ತದೆ? ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ ನಾವು ಅದನ್ನ, ರೈಟ್? ಆದ್ರೆ ಅದಕ್ಕೆ ಸರಿಯಾದ ಹೆಸರೇನು? ಅದಕ್ಕೆ ಶೂಟಿಂಗ್ ಸ್ಟಾರ್ ಅಂತ ಕರ್ಕೊಳ್ತೀವಲ್ಲ, ಅದಕ್ಕೆ ಸರಿಯಾದ ಹೆಸರೇನು? ಆಸ್ಟ್ರಾಯ್ಡ್, ಕಾಮೆಟ್, ಸೂಪರ್ನೋವಾ, ಮೇಟಿಯೋರ್. ಕ್ಷುದ್ರ ಗ್ರಹ, ಧೂಮಕೇತು, ಸೂಪರ್ನೋವಾ, ಉಲ್ಕೆ. ಏನು ಸರಿಯಾದ ಉತ್ತರ? ಕ್ಲಾಸ್ ಆಗ್ಲೇ ಮೋರ್ ದನ್ 1 ಅವರ್ ಆಗಿದೆ. ಎಸ್, ಏನು ಅದಕ್ಕೆ ಸರಿಯಾದ ಉತ್ತರ? ಎಸ್, ಆಪ್ಷನ್ ಡಿ, ಮೀಟಿಯೋರ್, ಉಲ್ಕೆ. ಶೂಟಿಂಗ್ ಸ್ಟಾರ್ ಅಂದ್ರೆ ಅದಕ್ಕೆ ಸರಿಯಾದ ಹೆಸರು ಏನು? ಉಲ್ಕೆಗಳು, ಉಲ್ಕೆಗಳು, ರೈಟ್. ಡಾರ್ಕ್ ಸ್ಪಾಟ್ಸ್ ಆನ್ ದಿ ಸನ್ ಸರ್ಫೇಸ್ ಆರ್ ನೋನ್ ಆಸ್. ಕ್ವಶನ್ ನಂಬರ್ 13. ಪ್ರಾಮಿಯನ್ಸ್, ಸೋಲಾರ್ ಫ್ಲೇರ್ಸ್, ಸನ್ ಸ್ಪಾಟ್ಸ್, ಫಿಲಮೆಂಟ್ಸ್. ಸೂರ್ಯನ ಮೇಲ್ಮೈಯಲ್ಲಿ ಕಂಡುಬರುವಂತಹ ಕಪ್ಪು ಕಲೆಗಳನ್ನ ಏನೆಂದು ಕರೆಯಲಾಗುತ್ತದೆ? ಏನಂತ ಕರಿತೀವಿ? ಸೂರ್ಯನ ಮೇಲ್ಮೈಯಲ್ಲಿ ಕಂಡುಬರುವಂತಹ ಕಪ್ಪು ಕಲೆಗಳನ್ನ ಏನಂತ ಕರಿತೀವಿ? ಪ್ರಾಮಿಯನ್ಸ್, ಸೋಲಾರ್ ಫ್ಲೇರ್, ಸನ್ ಸ್ಪಾಟ್ಸ್, ಫಿಲಮೆಂಟ್. ಸೂರ್ಯನ ಮೇಲ್ಮೈಯಲ್ಲಿ ಕಂಡುಬರುವಂತಹ ಕಪ್ಪು ಕಲೆಗಳನ್ನ ಏನಂತ ಕರಿತೀವಿ? ಕ್ವಶನ್ ನಂಬರ್ 13. ಫಾಸ್ಟ್ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು, ಬಟ್ ಎಲ್ಲ ರೀತಿಯ ಕ್ವಶನ್ಸ್ ನಾವು ತಿಳ್ಕೊಳ್ಳೇಬೇಕು. ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ? ಎಸ್, ನಿಮ್ಮ ಉತ್ತರ ಸರಿ. ನೋಡಿ, ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಜೊತೆಗೆ ಹೆಚ್ಚೆಚ್ಚು ನಿಮ್ಮ ಗ್ರೂಪ್ಗಳಲ್ಲಿ ಲಿಂಕ್ನ ನಾಳೆಯಿಂದ ಶೇರ್ ಮಾಡಿ, ಎಲ್ಲರೂ ಸಹ ಅದರ ಉಪಯೋಗವನ್ನು ಪಡ್ಕೊಳ್ಳಿ, ಅವ್ರಿಗೂ ಸಹ ಯೂಸ್ ಆಗಲಿ. ವಿಚ್ ಪ್ಲಾನೆಟ್ ಅಪಿಯರ್ಸ್ ರೆಡಿಶ್ ಇನ್ ದಿ ನೈಟ್ ಸ್ಕೈ? ಮಾರ್ಸ್, ಸ್ಯಾಟರ್ನ್, ಯುರೇನಸ್, ವೀನಸ್. ರಾತ್ರಿ ಆಕಾಶದಲ್ಲಿ ಯಾವ ಗ್ರಹವು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ? ರಿಪೀಟ್ ಆಯ್ತಾ ಇದೆ ಕ್ವಶನ್? ಹೌದು, ಫಸ್ಟ್ ಕ್ವಶನ್ ಇದೇ ಇತ್ತು. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀನ ಅಂತ. ವಿಚ್ ಪ್ಲಾನೆಟ್ ಅಪಿಯರ್ಸ್ ರೆಡಿಶ್ ಇನ್ ದಿ ನೈಟ್ ಸ್ಕೈ? ಇದು ಸಹ ಹಲವಾರು ಬಾರಿ ಈ ಕ್ವಶನ್ ಅನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇತ್ತಿನ ಕ್ಲಾಸ್ ಇಷ್ಟ ಆಗಿದ್ರೆ ಇವತ್ತಿನ ಒಂದು ಲೈಕ್ ಕೊಡಿ. ಏನೇ ಡೌಟ್ ಇದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮಂಗಳ, ಎಸ್. ಮಾರ್ಸ್ ಇಸ್ ದಿ ರೈಟ್ ಆನ್ಸರ್. ರಾತ್ರಿ ಆಕಾಶದಲ್ಲಿ ಯಾವ ಗ್ರಹವು ಕೆಂಪು ಬಣ್ಣದಲ್ಲಿ ಕಾಣಸಿಗುತ್ತೆ? ಮಂಗಳ ಗ್ರಹ. ಸರಿ, ಸರಿಯಾದ ಉತ್ತರ. ಓಕೆ, ಲಾಸ್ಟ್ ಕ್ವಶನ್ ಆಫ್ ಟುಡೇಸ್ ಕ್ಲಾಸ್. ಕೊನೆಯ ಪ್ರಶ್ನೆಯನ್ನು ನಾನು ತಗೊಳ್ತಾ ಇದ್ದೀನಿ. ಮೋರ್ ದೆನ್ 1 ಅವರ್ ಆಗಿದೆ, ಇಟ್ಸ್ ಓಕೆ. ಚಂದ್ರಯಾನ 1 ಭಾರತದ ಮೊದಲ ಚಂದ್ರನ ಶೋಧಕವನ್ನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಚಂದ್ರಯಾನ 1 ಎಂಬುದು ಭಾರತದ ಮೊದಲ ಚಂದ್ರನ ಶೋಧಕ, ಹೌದಲ್ವಾ? ಇದನ್ನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅನ್ನೋದು ಪ್ರಶ್ನೆ. ಚಂದ್ರಯಾನ 1 ವಾಸ್ ದಿ ಇಂಡಿಯಾಸ್ ಫಸ್ಟ್ ಲೂನಾರ್ ಪ್ರೋಬ್ ಲಾಂಚ್ಡ್ ಇನ್ ವಿಚ್ ಇಯರ್? 2005, 2000, 2011, 2008. ವಾಟ್ಸ್ ದಿ ರೈಟ್ ಆನ್ಸರ್? ಕ್ವಶನ್ ನಂಬರ್ 15ಗೆ ಸರಿಯಾದ ಉತ್ತರ ಏನು? 2005, 2000, 2011, 2008.
ಅಲ್ಲಿ ಪ್ರಾರಂಭಿಸಲಾಯಿತು, ಎಷ್ಟರಲ್ಲಿ ಪ್ರಾರಂಭಿಸಲಾಯಿತು ಅನ್ನೋದು ಪ್ರಶ್ನೆ ಇದೆ. 2011, 8, 5. ಓಕೆ, ಯಸ್, ದಿ ರೈಟ್ ಆನ್ಸರ್ ಈಸ್ 2008. ಯಾವ ಇಸವಿಯಲ್ಲಿ ಪ್ರಾರಂಭಿಸಲಾಯಿತು ಅಂತಂದ್ರೆ 2008ರಲ್ಲಿ. ಓಕೆ ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಕ್ಲಾಸ್ನ ನಾನು ಸ್ಟಾಪ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ. ಯಾರಾದರೂ ಕ್ಲಾಸಸ್ಗೆ ಜಾಯ್ನ್ ಆಗೋರು ಇದ್ರೆ HSTR, TET, CTET, sorry, HSTR, TET, GPSTR ಕ್ಲಾಸಸ್ಸು ರನ್ನಿಂಗ್ ಅಲ್ಲಿದೆ, ಬ್ಯಾಚಸ್ ರನ್ನಿಂಗ್ ಅಲ್ಲಿದೆ. ಯಾರೆಲ್ಲ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಎರಡು ನಂಬರ್ಗಳನ್ನು ನಾವೇನು ಮೆನ್ಷನ್ ಮಾಡಿದ್ದೀವಿ, ಎರಡು ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಗೊಳ್ಳಿ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ಒಂದು 5 ಮಿನಿಟ್ಸಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ಕ್ಲಾಸ್ನಲ್ಲಿ ನಾನು ಮುಗಿಸ್ತೀನಿ. ಏನೇ ಡೌಟ್ ಇದ್ರೂ ಕೇಳ್ಬೋದು, ಇಲ್ಲಾಂದರೆ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಇನ್ನೂ ಹೆಚ್ಚು ಜನ ಕ್ಲಾಸ್ಗೆ ಜಾಯ್ನ್ ಆಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಜನರಲ್ ಸೈನ್ಸ್ ಇರುತ್ತೆ ಅಥವಾ ಮೆಂಟಲಬಿಲಿಟಿ ಇರುತ್ತೆ, ಎರಡೂ ಸಹ ಎಲ್ಲ ಎಕ್ಸಾಮ್ಸು ಬಹಳ ಇಂಪಾರ್ಟೆಂಟ್ ಆದಂತಹ ಏನು ಕಾನ್ಸೆಪ್ಟ್ಸ್ ಆಗಿರೋದ್ರಿಂದ ಹೆಚ್ಚು ಅದರ ಮೇಲೆ ಕ್ಲಾಸಸ್ನ ಮಾಡೋಣ. ಯಾರಾದರೂ ನಿಮ್ಮ ಫ್ರೆಂಡ್ಸು ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ರೆ, ಬ್ಯಾಚಸ್ಗೆ ಜಾಯ್ನ್ ಆಗೋರಿದ್ರೆ ಅವ್ರಿಗೂ ಸಹ ಇನ್ಫಾರ್ಮ್ ಮಾಡಿ. ಏನು ಡೌಟ್ ಇಲ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ನೈಸ್ ಕ್ಲಾಸ್, ಥ್ಯಾಂಕ್ ಯು. ಏನು ಡೌಟ್ ಇಲ್ವಾ? ರೈಟ್, ಏನಾದರೂ ಡೌಟ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ತದನಂತರನಾದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ರೈಟ್, ಇವತ್ತು ಕ್ಲಾಸ್ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ. ಓಕೆ, ಇಲ್ಲಿಗೆ ಕ್ಲಾಸ್ನ ನಾನು ಮುಗಿಸ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಧನ್ಯವಾದಗಳು. ಪ್ಲೀಸ್ HSTR ಬಯಾಲಜಿ ಕೆಮಿಸ್ಟ್ರಿ ಏನ್ ಮಾಡ್ಬೋದು ಅನಾಲಿಸಿಸ್ ಮಾಡಿ. ಖಂಡಿತ ನಾಳೆ ಮಾಡ್ತೇನೆ ನಾನು, ಅದೇ ಬರೇ ಸಿಲೆಬಸ್ ಬಗ್ಗೆನೇ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ಟಾಪ್ ಮಾಡಿದೆ. ನಾಳೆ ಬಿಗಿನಿಂಗ್ ಅಲ್ಲಿ ಅದ್ರ ಬಗ್ಗೆನೇ ಮಾಡಿ ನಂತರ ಯಾವ್ದಾದ್ರು ಒಂದು ಟಾಪಿಕ್ ನ ಡಿಸ್ಕಸ್ ಮಾಡೋಣ, ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಕ್ಲಾಸಸ್. ಶುಭ ದಿನ, ಶುಭರಾತ್ರಿ, ಧನ್ಯವಾದಗಳು.